அம்மா பிக்ஷை அக்கியமா அம்மா அண்ணா பிக்ஷை அக்கியண்ணா அண்ணா பிக்ஷை அக்கியண்ணா ஆ நிச்சோ பாரையிலே அம்மா நாயின மகனே சூர்யா நெத்தி மேக் வந்தவனே மாமூலி கலெக்ஷன் ஆகில லேய் நின்ன உட்சி தப்பே நான் கூட ஆத்தா இதீனி ஜோரகத்து பிக்ஷை படோ ஏடோ எத்தேரோ மேலே ஓடி படப்பா அப்பா ஓடி படப்பா ஓங்கின அப்பா ஓடி படப்பா அம்மா அப்பா ஏடோ பாரு தெரிந்து பட்டத்துதே பா கண்ட கொடு ஏன் முகா நோட்டிக்கியா நான் மகனே ಹತ್ಕೊಂಡು ಭಿಕ್ಷೆ ಬೇಡ ಅಂತಂದ್ರೆ ಅಡೋದಿಕ್ಕೆ ಬರದಿಲ್ವಲ್ಲ ಮಧ್ಯಾಹ್ನದ ಎಂಡಕ್ ಕಾಯ್ತಿದು ಏ ನನ್ನ ಮಗನೇ ಈಗ ಹೋಗಿ ಬೇಡ್ಕೊಂಡು ರಾತ್ರಿಗೆ ಒಂದು ಕ್ವಾರ್ಟರ್ ತರದೇ ಇದ್ರೆ ಮಗನೇ ಏನ ಕುರಾಯಿಸ್ತೀಯಾಕೊಂಡ್ಬಿಡ್ಬೇಕು ಅಲ್ಲ ಹುಟ್ಟಿಸ್ದವನ ರೀತಿ ವೇಷ ಹಾಕೊಂಡು ಪ್ರತಿದಿನ ಚಿತ್ರಹಿಂಸೆ ಕೊಡ್ತಾ ಇತ್ತ ಮಗನ್ಗೊಳ್ಳೆ ಅಪ್ಪ ಆಗ್ಲಿಲ್ಲ ಇತ್ತ ಹೆಂಡತಿಗೊಳ್ಳೆ ಗಂಡ ಆಗ್ಲಿಲ್ಲ ಈ ಪ್ರಪಂಚದಲ್ಲಿ ಕೈಕಾಲಿಲ್ಲದವರು ಸಾವಿರಾರು ಜನ ಭಿಕ್ಷೆ ಬೇಡಿ ಜೀವನ ಮಾಡ್ತಾ ಇದ್ದಾರೆ ಅಪ್ಪ ಅನ್ನಿಸ್ಕೊಂಡು ಅವನಿಗೆಲ್ಲ ಇದ್ದು ಹೌದು ನಮ್ಮಮ್ಮನ ಜೊತೆನೇ ಜಗಳ ಆಡ್ತಾ ಇರೋದು ನಮ್ಮಮ್ಮ ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ನಾಲ್ಕು ಮನೆ ಮುಸುರೆ ತಿಕ್ಕಿ ನಾಲ್ಕು ಕಾಸು ಸಂಪಾದನೆ ಮಾಡ್ತಾ ಇದ್ಲು ಆ ಕಾಸನ್ನ ಕುಡಿಯಕ್ಬೇಕು ಅಂತ ಹೊಡೆದು ಬಡ್ದು ಚಿತ್ರಹಿಂಸೆ ಕೊಡ್ತಾ ಇದ್ದ ಹೊಟ್ಟೆ ಹಸಿತ ಇದೆ ಅಮ್ಮ ತರ್ತಿದ್ದೀರಪ್ಪ ನಮಗೆ ತಿನ್ನಕ್ಕೊಂದೊತ್ತು ಅನ್ನ ಇಲ್ಲ ಅಂದರೂ ಹುಟ್ಟಿಸ್ದವನಿಗೆ ಗಂಡು ಪೂರ್ತಿ ಕುಡಿಯೋಕ್ಕೆ ಸಾರಾಯ್ಬೇಕು ಅಮ್ಮ ಮದುವೆ ಆದಾಗಿಂದನೂ ಬರೀ ಅಳೋದೇ ಆಯಿತು ಯಾವತ್ತೋ ಸಾಯ್ಬೇಕಾದ ನಮ್ಮಮ್ಮ ನೋವನ್ನೆಲ್ಲ ಸರ್ಗಲ್ ಗಂಟು ಹಾಕ್ಕೊಂಡು ನನ್ನನ್ನು ನೋಡ್ತಾ ಆ ನೋವನ್ನ ಮರಿತಾ ಇದ್ಲು ಹೀಗೆ ಒಂದಿನ ಬಡ್ಡಿ ಧರ್ಮಣ್ಣನ ಕಾಲಿಗೆ ಬಿದ್ದು ನನ್ನ ಹೆಂಡತಿಗೆ ಹುಷಾರಿಲ್ಲ ಆಸ್ಪತ್ರೆಗೆ ಸೇರಿಸ್ಬೇಕು ಅಂಥೇಳಿ ಮನೆ ಪತ್ರನ ಅಡ ಇಟ್ಟು ಸಾಲ ಮಾಡ್ದ ಆ ನಡ್ದಲ್ಲಿ ಕೂತು ಚೆನ್ನಾಗಿ ಕುಡಿದು ಜೂಜಾಡಿ ಯಾವ ಚಿಂತೆನೂ ಇಲ್ಲದೆ ಮನೆಗೆ ಬಂದ ಬಾಗಿಲು ತೆಗೆಯೇ ಬಾಗಿಲು ತೆಗದೇ ಇದೆಯಾ ಯಾವ ಹೆಂಡತಿ ಯಾವ ಮಕ್ಕಳು ಬದನೆಕಾಯಿ ಸಂಸಾರ ಗಂಡ ಅನ್ನೋ ಭಯ ಹೆಂಡತಿಗಿಲ್ಲ ಅಪ್ಪ ಅನ್ನೋ ಭಯ ಮಗನಿಗಿಲ್ಲ ಇದೊಂದು ಸಂಸಾರನ ಇದೊಂದು ಸಂಸಾರ ಅಂತೆ ಈ ನನ್ನ ಮಗ ಬೇರೆ ಶಿವಪೂಜೆ ಮಧ್ಯೆ ಕಡಿ ಬಿಟ್ಟಾಗೆ ಏಯ್ ಇಲ್ಲೇ ಬಿದ್ದಿರೋ ನಾಯಿ ನನ್ನ ಮಗನೇ ಸೂರ್ಯ ಹುಟ್ಟಾಯ್ತು ಭಿಕ್ಷೆ ಬೆಳಿಲ್ಲ ಅಂದ್ರೆ ಕೂಲ್ ಸಿಗಲ್ಲ ನನ್ನ ಮಗನೇ ನಡಿಯೋ ನಡಿಯಲೇ ನಡಿಯೋ ಎತ್ಕೊಳ್ಳ ಸಾಯಂಕಾಲ ಹೋಗಿ ಸ್ನಾನ ಮಾಡ್ಕೊಂಡು ಚೆನ್ನಾಗಿ ಬಿಟ್ಕೊಂಡು ಅವಳು ತಪ್ಕೊಂಡು ಮಲಿಕೊಂಡ್ಬಿಟ್ರೆ ಇಲ್ಲ
ಇಲ್ಲಿಂದ ಶುರು ಆಯ್ತು ನನ್ನ ಜೀವನದೋಟ ಪ್ರತಿದಿನ ನನಗೂ ನನ್ನ ತಾಯಿಗೂ ನಮ್ಮಪ್ಪ ಕೊಡ್ತಾ ಇದ್ದ ನಿಮಿಷ ತಡೆಯಕ್ಕಾಗದೆ ಕೋಪದಲ್ಲಿ ಸಾಯಿಸ್ಬಿಟ್ಟೆ ಆಮೇಲೆ ಅಪ್ಪನ ಸಾಯಿಸೋದಕ್ಕೆ ಪಶ್ಚಾತ್ತಾಪ ಪಟ್ಟು ಜೀವನ ಹುಡ್ಕೋವಾಗ ಧರ್ಮಣ್ಣ ಸಿಕ್ಕಿ ತಂದೆ ಪ್ರೀತಿ ಕೊಟ್ಟರು ನಾನು ಅಂದರೆ ಅವ್ರಿಗೆ ತುಂಬ ಪ್ರಾಣ ನಮಸ್ಕಾರ ಸರ್. ಇಲ್ಲಿ ನಮ್ಮ ಹುಡುಗರನ್ನ ನೋಡಿದ್ರ? ಏ ನಿಮ್ಮ ಹುಡುಗರು ಎಂ ಎಲ್ ಅನ್ಕೊಂಡ ಎಂ ಪಿ ಅನ್ಕೊಂಡ ಅಲ್ಲೆಲ್ಲ ಹೊಡೆದಾಡ್ಕೊಂಡು ಸಾಯ್ತ ಬಿದ್ದಿರ್ತಾರೆ, ಹೋಗಿ ನೋಡೋಗು. ಕೈ ಕಾಲ್ ಮುರಿದು ದೇವಸ್ಥಾನ ಮುಂದೆ ಕೂಡಿಸ್ತಾ ಇದ್ದೆ. ಜಗಳ ಮಾಡ್ತೀಯ ಬಾ ಪದ್ದು. ಯಾರೋ ಮಾಡಿದ ತಪ್ಪಿಗೆ ಇನ್ನ ಯಾರ ಹತ್ರ ಜಗಳ ಆಡ್ತೀಯಲ್ಲೇ? ಏನೇ ಮಾತಾಡ್ತಿದ್ಯಾ? ಹೌದು, ನಾನೇ ನೋಡಿದೆ. ಹೋಗಿ ಹೋಗಿ ಆ ಸ್ಲಮ್ ಹುಡುಗರ ಹತ್ರ ಗಲಾಟೆ ಮಾಡ್ಕೊಂಡಿದ್ಯಲ್ಲ, ನಾಳೆ ಅವ್ರೇನಾದ್ರೂ ಸಿಕ್ಕರೆ ಸುಮ್ಮನೆ ಬಿಡ್ತಾರ ನಿನ್ನ? ಏ ಮುದ್ಕಿ, ಅದನ್ನ ಊರೆಲ್ಲ ಕೇಳೋ ಹಂಗೆ ಡಂಗೂರ ಹೊಡ್ಕೊಂಡು ಬರ್ತೀಯಾ? ನನ್ನ ಮಗನ ಪೊಲೀಸ್ನವ್ರು ಹೇಳ್ಕೊಂಡು ಹೋಗೋದು ಹೊಸ ವಿಷಯ ಏನು? ಯಾರ್ದಾದ್ರೂ ಕೈಯೋ ಕಾಲೋ ಮುರಿದಿರ್ತಾನೆ, ಅದನ್ನ ಹೇಳಕ್ಕೆ ನಗರ ಆಡ್ಕೊಂಡು ಬಂದ್ಬಿಟ್ಯಾ? ಬಾಯಿ ಮುಚ್ಕೊಂಡು ಹೋಗು, ಇಲ್ಲಾಂದ್ರೆ ಎಣ್ಣೆ ತೆಗೆದು ಮುಖದ ಮೇಲೆ ಎಸಿತೀನಿ. ಇವನಿಂದ ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಇನ್ಮೇಲೆ ಇವನ್ನ ನನ್ನ ಮಗನೇ ಅಲ್ಲ ಅನ್ಕೋಬೇಕು. ಅಂದ್ಕೊಳ್ಳೋದೇನು, ಅವನು ನನ್ನ ಮಗನೇ ಅಲ್ಲ. ಹುಟ್ಟಿಸಿದ ತಪ್ಪಿಗೆ ಮೂರೊತ್ತು ಕೂಳು ಹಾಕ್ತಾ ಇದ್ದೀನಿ. ದನ ತಿಂದಂಗ್ ತಿಂದು ಊರ್ನಲ್ಲಿ ನನ್ನ ಮಾನ ಮರ್ಯಾದೆ ಕಳೆದಾಗ್ಲೇ ನನ್ನ ಮಗ ಸತ್ತೋದ ಅನ್ಕೊಂಡೆ. ಮರ್ತೋಗಿ ನೆಮ್ಮದಿಯಾಗಿ ಗಂಜಿಗೋಸ್ಕರ ಬದುಕ್ತಾ ಇದ್ದೀನಿ. ಇಂಥ ಟೈಮ್ನಲ್ಲಿ ಬಂದು ಅವನ ನೆನಪು ಮಾಡ್ತಾ ಇದ್ರಲ್ರಯ್ಯ, ನೀವಂತೂ ಮೋಟ್ ಬಿಡಿ ಸೇರ್ಕೊಂಡು ಬದುಕಿದ್ರಿ, ನಮ್ಮನ್ನಾದ್ರೂ ಬದುಕೋಕ್ ಬಿಡಿ. ಇನ್ನೊಂದ್ ಸಲ ಬಂದು ಅವನ ಬಗ್ಗೆ ನೀವು ಮಾತಾಡಿದ್ರೆ ಈ ಮಚ್ ತಗೊಂಡು ನಿಮ್ಮನ್ನ ಕತ್ತರಿಸಿ ಜೈಲ್ಗೆ ಹೋಗ್ಬಿಡ್ತೀನಿ. ಯಾವಾಗ್ಲೂ ಇದಾಗೋಯ್ತು ನಿಮ್ದು, ಎಲ್ಲಂದ್ರ ಜಗಳ ಆಡ್ಕೊಳ್ಳೋದು, ಯಾರಾದ್ರೂ ಕೈ ಕಾಲು ಮುರಿದು ಹಾಕೋದು, ನಮ್ಗೇನು ಕೆಲಸ ಇಲ್ಲರ್ತಾರ ಇವ್ರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಕೂರಿಸ್ಕೊಳ್ಳೋದು. ಎಫ್ ಐ ಆರ್ ಹಾಕುವಷ್ಟರಲ್ಲಿ ಯಾರಾದ್ರೂ ಖಾದಿ ಶರ್ಟ್ ಹಾಕಿರೋ ಹತ್ರ ಫೋನ್ ಮಾಡಿಸಿ ದೊಡ್ಡ ಮರ ಆದಿರ್ತಾರ ಕರ್ಕೊಂಡು ಹೋಗೋದು. ಈ ಭಂಗಕ್ಕೆ ಪೊಲೀಸ್ ಕೆಲಸ ತಿಳ್ಕೊಬೇಕು ನಾವು. ಲೇ ತಿಮ್ಮಯ್ಯ, ಅವ್ರ ಹತ್ರ ಸೈನ್ ಹಾಕೊಂಡು ಬಿಟ್ಟು ಕಳ್ಸ ಅವ್ರನ್ನ, ಕರ್ಕೊಂಡೋಗಯ್ಯ. ಆಯ್ತು ಸ್ವಾಮಿ, ಇನ್ಮೇಲೆ ಅವ್ರು ಈ ಥರ ಮಾಡದೇ ಇರೋಂಗೆ ನಾನು ನೋಡ್ಕೊಳ್ತೀನಿ. ಅಷ್ಟು ಮಾಡು. ಏಯ್ ಸೈನ್ ಹಾಕ್ಬಿಟ್ಟು ಆಚೆ ಬಂದ್ರು. ಲೇ ದಡಿಯ, ಏನ್ ನಿನ್ನ ಹೆಸರು? ಅಡ್ಡ ಹೆಸರು ಬೇಕಾ ಫುಲ್ ಹೆಸರು ಬೇಕಾ? ಏನ್ ಇವ್ನು ದೊಡ್ಡ ಡಬಲ್ ಇಂಜಿನ್? ಪೂರ್ತಿ ಹೆಸರು ಹೇಳೋ. ಗಜೇಂದ್ರ. ಹುಟ್ಟಿಸ್ದ ನಿಲ್ವೋ? ಇಲ್ಲ, ಮಣ್ಣು ಹಾಕೊಂಡು 20 ವರ್ಷ ಆಯ್ತು. ಸೈನ್ ಮಾಡು. ನಮಸ್ಕಾರ ಸ್ವಾಮಿ. ಏನ್ ನಿನ್ನ ಹೆಸರು? ನಮಸ್ಕಾರ ಸ್ವಾಮಿ. ನಿನ್ ನಮಸ್ಕಾರಕ್ಕೋಸ್ಕರ ಬೆಂಕಿ ಯಾಕ? ಏನ ಹೆಸರು ನಿಂದು? ನೀವು ಮಾತ್ರ ಸಿಕ್ಕಿದಾಗಲ್ಲ ನಮ್ಮ ಹತ್ರ ನಮಸ್ಕಾರ ಹೊಡ್ಸ್ಕೊಂತೀರಾ, ನಾವು ಮಾತ್ರ ನಮಸ್ಕಾರ ಹೊಡ್ಸ್ಕೊಂಬಾರ್ದಾ? ಅದಕ್ಕೆ ನನ್ನ ಹೆಸರು ನಮಸ್ಕಾರ ಸ್ವಾಮಿ ಅಂತ ಇಟ್ಕೊಂಡಿದ್ದೀನಿ. ಮುಚ್ಕೊಂಡು ಸೈನ್ ಮಾಡು. ದೊಡ್ಡ ಬ್ರಿಲಿಯಂಟ್ ಇವನು. ನಾವು ಬ್ರಿಲಿಯಂಟ್ ಆಗ್ತೀವಿ ಸರ್. ಅಲ್ಲ ಸರ್, ಮಚ್ಚ ನನ್ನ ಮಗ ನನಗೆ 8 ಲಾಟಿ ಮುರಿದು ಅನ್ಕೊಳೋ,
ನನಗೂ ಹೊತ್ತಲಾಟೆ ಮುರಿದ್ಬಿಟ್ನೋ. ಅವನೆಲ್ಲಾದ್ರೂ ಆಚೆ ಬರ್ತಾನಲ್ಲ, ಆಗ ನಾವೆಲ್ಲ ಸೇರ್ಕೊಂಡು ಅವನ್ ಕಾಲೇ ಮುರಿದಾಕ್ಬಿಡೋಣ. ನಿಮ್ ಯೋಗ್ತಗಷ್ಟು ಬೆಂಕಿ ಹಾಕ ಅಲ್ರಲ್ಲಿ. ಈಗ ತಾನೇ ಅವ್ರಿವ್ರ ಕೈ ಕಾಲು ಹಿಡಿದು ನಿಮ್ಮನ್ನ ಆಚೆ ಕರ್ಕೊಂಡ್ ಬರ್ತಾ ಇದೀನಿ. ಲೇ ಡುಮ್ಮ ಡಬ್ಬ ನನ್ ಮಗನೇ, ಅಷ್ಟು ಬೇಗ ನೀನು ಕಿರಿಕ್ ಬಿದ್ದೀನಾ? ಲೇ ಬಂಗಾರಿ ಕಂದ, ಲೋ ಏನು ಇದೆಲ್ಲ? ನೆಟ್ ಕಾಲೇಜ್ಗೆ ಓದ್ವಾ, ಚೆನ್ನಾಗಿ ಓದಿದ್ವಾ, ಒಂದು ಕೆಲಸ ಹಿಡಿದ್ವಾ, ಮದುವೆ ಮಾಡ್ಕೊಂಡ್ವಾ, ಮಕ್ಕಳಾಯ್ತಾ? ಆ ಮಕ್ಕಳು ದೊಡ್ಡವರಾದ್ರ ಅವ್ರಿಗೆ ಮದುವೆ ಆಯ್ತಾ? ಲೇ ಮಕ್ಕಳು ಮೊಮ್ಮಕ್ಕಳು ನೋಡಿ ಆನಂದ ಪಟ್ಟು ಶಿವ ಶಿವ ಅಂತ ಮೇಲಕ್ಕೆ ಹೋಗೋದು ನೋಡ್ರು. ಯಾಕೋ ಬೇಕು ಪೊಲೀಸು, ಪೊಲೀಸ್ ಸ್ಟೇಷನ್ನು, ಒಡತ, ಇವೆಲ್ಲ ಯಾಕೆ ಬೇಕು ಹೇಳ್ರೋ? ನೋಡೋಣ, ನೀವು ಹೇಳೋದೆಲ್ಲ ಕೇಳೋ ಚೆನ್ನಾಗಿರುತ್ತೆ, ಅನುಭವಿಸೋಕ್ಕಾಗಲ್ಲ. ಏ ಯಾಕೋ ಯಾಕೋ ಆಗಲ್ಲ? ಈ ಪ್ರಪಂಚದಲ್ಲಿ ಮೀಸ್ತಾ ಇರೋ ಗಂಟ್ರಿಗೆಲ್ಲ ಮಕ್ಕಳಾಗುತ್ತೆ, ಆದ್ರೆ ತಂದೆ ತಾಯಿಗೆ ಎಷ್ಟು ಜನ ಆಗಿದ್ದಾರೆ ಹೇಳಿ? ಸುಮ್ಮನೆ ಅರಿಕತ್ತೆ ಹೊಡಿಬೇಡಿ, ಹೋಗಿ ಬಂದ್ರಲ್ಲ. ಏಯ್ ಬಾ. ಎಷ್ಟು ದಿನ ಅಂತ ಹೀಗೆ ಒಡೆದಾಡ್ಕೊಂಡು ಪೊಲೀಸು ಗೀಲೀಸು ಅಂತ ಓಡಾಡ್ತಿರೋ, ದೇವ್ರ ದಯೆ, ಆ ಧರ್ಮಣ್ಣ ಇರೋದ್ರಿಂದ ಎಲ್ಲ ಸರಿ ಹೋಯ್ತು. ಇಲ್ಲ ಅಂದ್ರೆ ನಿಮ್ ಕತೆ ಏನಾಗಿರೋದು? ನೀನ್ ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೋತೀಯಾ ಅನ್ಕೊಂಡೆ. ಎಲ್ಲ ನಿಮ್ ಅಪ್ಪನ್ ತರಾನೆ. ಕೊಡು, ಯಾವಾಗ ನೋಡು ನಿನ್ ಗಂಡನ್ ಗೋಲ್ಸ್ಕೊಂಡೆ ಮಾತಾಡು. ನಮ್ಮನ್ನ ನಾವ್ ಹೆಂಗ್ ಕಾಪಾಡ್ಕೊಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಹೋಗ್ ಸುಮ್ನೆ. ಚೆನ್ನಾಗಿ ಗೊತ್ತು ನಿನ್ಗೆ. ಹಲೋ, ಒಂದ್ ನಿಮಿಷ, ಮಾವನೇ ಬಂದ್ರು. ಒಂದ್ ನಿಮಿಷ ಮಾವ ಬಂದ್ ಸ್ವಾಮಿ. ಹೇಳಿ ಸ್ವಾಮಿ. ನಾನೇ ಸಮಾಜ ಸೇವಕ ಸೋಮಶೇಖರ್ ಮಾತಾಡ್ತಿದ್ದೀನಿ. ನೋಡು ಸೋಮಣ್ಣ, ನಾನು ಮಿನಿಸ್ಟರ್ ಹತ್ರ ನಾಮಿನೇಷನ್ ಬಗ್ಗೆ ಮಾತಾಡಿದೀನಿ. ಅವರು ಭರವಸೆ ಕೊಟ್ಟಿದ್ದಾರೆ. ನೀನೇನ್ ತಲೆ ಕೆಡ್ಸ್ಕೋಬೇಡ ಸೋಮಣ್ಣ, ನಿನಗೆ ಸೀಟ್ ಸಿಗೋದು ಗ್ಯಾರಂಟಿ. ಅಷ್ಟು ಮಾಡಿ ಸ್ವಾಮಿ, ನಾನು ಪಾಲಿಟಿಕ್ಸ್ ನಾಗೆ ಯಾವ್ದಾರ ಪೋಸ್ಟ್ ತಗೊಂಡು ಸಮಾಜ ಸೇವೆ ಮಾಡಬೇಕು ಅನ್ನೋದೇ ನನ್ನಲ್ಲಿರೋ ಆಸೆ. ಸರಿ 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 ಸೋಮಣ್ಣ, ಈಗ ನಾವಿಬ್ರೂ ಸೇರ್ಕೊಂಡು ಒಂದ್ಸಲ ಮಿನಿಸ್ಟರ್ ಹತ್ರ ಕೂತ್ಕೊಂಡು ಮಾತಾಡೋಣ. ಹಂಗೆ ಆಗ್ಲಿ ಸ್ವಾಮಿ, ನಾವು ಮತ್ತೆ ಮಾತಾಡವ. ಏನಮ್ಮ ಕಾಲೇಜ್ಗ? ಹೌದಪ್ಪ. ರಂಗ ಮಾವ, ಇವಳನ್ನ ಕಾಲೇಜಿಗೆ ಬಿಟ್ಬಾ. ಆಯ್ತು ಮಾವ. ನಾನ್ ತಪ್ಪಿಸ್ಕೊಂಡೆ, ಇಲ್ಲ ಅಂದ್ರೆ ನನ್ ಕತೆ ಏನಾಗಿರೋದು? ಯಾಕೆ ಅಷ್ಟೊಂದು ಖುಷಿ ಪಡ್ತೀಯಾ? ಪೊಲೀಸ್ನವರು ನಿನ್ನೆ ಹುಡುಕ್ತವ್ರೆ. ಲವ್ ಹಳೇದ್ನೆಲ್ಲ ಯಾಕೋ ನೆನ್ಸ್ಕೊಂತೀರಾ? ಇವತ್ ಸಾಯಂಕಾಲ ಪಿಕ್ಚರ್ಗೋಣ. ಫಿಲಮ್ಗ ಬಂಗಾರಿ ಮೈಸೂರು ಮಲ್ಲಿಗೆ ಹೋಗೋಣ. ಕಾಡ್ ಕುದ್ರೆ ಬೇಡವಾ, ಮುಚ್ಚೋ ಬಾಯಿ ಸಾಕು, ನಾನ್ ಹತ್ರ ದುಡ್ಡಿಲ್ಲ. ಅಪ್ಪ ಇವತ್ತು ನಮ್ ಗುರು ಪಿಕ್ಚರ್ ರಿಲೀಸ್ ಅಂತ ನಾನೇ ದುಡ್ಡು ತಂದಿದ್ದೀನಿ. ಖರ್ಚೆಲ್ಲ ನಮ್ ಬಂಗಾರ ಇದೇನೆ. ಹೂನಪ್ಪ. ಏನ್ ಮಾಮು ಈ ಗೈಯಾಳನು ಇದೇ ಕಾಲೇಜಿಗೆ ಸೇರ್ಕೊಂಡಿರ್ಬೇಕು ಅನ್ಸುತ್ತೆ. ಏನೋ ಅವಳ ನಿನ್ನ ಅಂಗುರಾಯಿಸ್ತಾವಳೆ, ಯಾವ್ದಕ್ಕೋ ಇನ್ನೊಂದ್ಕೇನೆ ಜೋಪಾನ ಮುಚ್ಕೊಂಡಿರಲ್ಲ. ಜಾತ್ರೆಲ್ ಮಾಡ್ದಂಗೆ ನಾನು ಇಲ್ಲೂ ಮಾಡಿದ್ರೆ ದೃಷ್ಟಿಗೊಮ್ಮೆ ತರ ಕಾಲೇಜ್ ಗೋಡೆಗೆ ಅಂಟಿಸ್ಬಿಡ್ತೀನಿ. ಅಂಟಿಸ್ತೀಯ ಅಂಟಿಸ್ತೀಯ, ಅವಳ ನಿನ್ ಅಂಟಿಸ್ತಿರ್ತಾರ ನೋಡ್ಕೊ. ಕಂಬಾರ ಅಲ್ಲಿ ಜಾಗತೀಕರಣ ಮತ್ತು ತಂತ್ರಜ್ಞಾನದಿಂದ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಹಾಳಾಗುತ್ತಿದೆ. ಆದರೆ ನಮ್ಮ ಕವಿಗಳು ಮತ್ತು ಏ ಗಡವ ಹೇಳಯ್ಯ, ಮೇಲೆ ಕಾಲೇಜ್ ಬಂದ್ ಒಂದ್ ಗಂಟೆನೂ ಆಗ್ಲಿಲ್ಲ, ಆಗ್ಲೇ ಹುಡುಗರ ಕಣ್ ಸನ್ನೆ ಬಾಯಿ ಸನ್ನೆ ಮಾಡಿ ಡಿಸ್ಟರ್ಬ್ ಮಾಡ್ತೀಯ. ನಾನ್ ಸೆನ್ಸ್. ಹಾಗಾದ್ರೆ ಒಂದ್ ವಾರ ಆದ್ಮೇಲೆ ಮಾಡೋಣ ಸಾ. ಏನು ನನ್ನ ಹತ್ರನೇ ತರಲೆ ಬುದ್ಧಿ ತೋರಿಸ್ತಾ ಇದೀಯಾ? ನಾನ್ ಯಾರು ಅಂತ ಗೊತ್ತಾ? ಡಿಸಿಪ್ಲಿನ್ ಕೆಂಪಯ್ಯ. ರೂಲ್ಸು ರೆಗ್ಯುಲೇಷನ್ ಡಿಸಿಪ್ಲಿನ್ಗೆ ಬೆಲೆ ಕೊಡೋನು. ನನ್ನ ಹೆಸರು ಹೇಳಿದ್ರೆ ಇಡೀ ಕಾಲೇಜ್ ಗಡ 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 ಅಂತ ನಡುಗುತ್ತೆ ಗೊತ್ತಾ? ಸರ್ ಅದೇನ್ ಪ್ರಶ್ನೆ ಅಂತ ನನ್ನ ಕೇಳಿ ಸರ್, ನಾನು ಉತ್ತರ ಹೇಳ್ತೀನಿ. ಏನು ನಾನ್ ಇವನಿಗೆ ಬೈತಾ ಇದ್ದೀನಿ, ಅದು ನಿನಗೆ ಪ್ರಶ್ನೆ ಕೇಳೋ ಹಾಗಿದ್ಯಾ?
ಪಾಪ ಸರ್, ಅವನು ಕಿವಿ ಕೇಳ್ಸಲ್ಲ. ಗುಳ್ಳು ನಾಕೊಳ. ಏನು ಇವನು ಕಿವಿ ಕೇಳ್ಸಲ್ವ? ಕೇಳ್ಸಲ್ಲ ಸರ್. ಸರಿ ಹೋಯ್ತು. ಅಯ್ಯೋ ಪಾಪ, ಎಲ್ಲ ಸರಿಯಾಗಿರೋರಿಗೆ ಹೇಳಿದ ಪಾಠ ಅರ್ಥ ಆಗೋಲ್ಲ. ಇನ್ ಇವನ್ನ ಆ ಪಾಂಡುರಂಗನೇ ಕಾಪಾಡಬೇಕು. ಏನಯ್ಯ ನಿನ್ನ ಹೆಸರು? ಸ್ವಲ್ಪ ಮೆತ್ತಗೆ ಕೇಳಿ ಸರ್, ನನಗೂ ಕಿವಿ ಕೇಳಿಸುತ್ತೆ. ಕರ್ಣ ಅಂತ ನನ್ನ ಹೆಸರು. ಹೆಸರಿಗೆ ಸರಿಯಾಗಿ ಕಿವಿ ಇಟ್ಕೊಂಡು ತಮಟೆ ದಾನ ಮಾಡಿಬಿಟ್ಯಾ? ಕೂತ್ಕೋ. ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಆಗಲೇ ಹೇಳಿದ್ದೀನಿ, ನನ್ನ ಮಾತನ್ನ ಗಮನ ಇಟ್ಟು ಕೇಳಿ. ನಾನು ಡಿಸಿಪ್ಲಿನ್ ಕೆಂಪಯ್ಯ. ಎಲ್ಲರೂ ಟೈಮಿಗೆ ಸರಿಯಾಗಿ ಕ್ಲಾಸಿಗೆ ಬರಬೇಕು. ಕ್ಲಾಸ್ ಮುಗಿಸ್ಕೊಂಡು ತೆಪ್ಪಗೆ ಹೊರಗಡೆ ಹೋಗಬೇಕು. ಕ್ಲಾಸ್ನಲ್ಲಿ ಏನಾದ್ರು ಕಮಕ್ ಕಿಮಕ್ ಮಾಡಿದ್ರು ಬಾಲ ಕಟ್ ಮಾಡ್ಬಿಡ್ತೀನಿ. ಹುಷಾರ್. ಹಾಂ, ನನ್ನ ಗಂಡ ಬದುಕಿರೋವರೆಗೂ ದುಡ್ದು ದುಡ್ದು ಧಾರೆ ಎರೆದಾಯ್ತು. ಮಗ ವಯಸ್ಸಿಗೆ ಬಂದ್ಮೇಲೂ ಈ ರಾಮಾಯಣ ತಪ್ಪಿದ್ದಲ್ಲ. ಅಪ್ಪನಂತೆ ಮಗ. ನಾನು ಹೊಟ್ಟೆ ಬಟ್ಟೆ ಕಟ್ಟಿ ನಾಲ್ಕಾಸು ಕೂಡಾಕೋದು, ಅದನ್ನ ಮಗ ಅನಿಸ್ಕೊಂಡವನು ಹಾಳು ಮಾಡಿ ನನ್ನ ಮನೇನ ಸರ್ವನಾಶ ಮಾಡಕ್ ಕಾಯ್ಕೊಂಡವನೆ. ಏಯ್, ಯಾವಾಗ ನೋಡ್ರು ವಟ ವಟ ಅಂತ ಇರ್ತೀಯ? ನಾನು ಎತ್ಕೊಂಡಿದ್ದು ಏನಿವಾಗ? ಅಯ್ಯೋ ಪಾಪಿ, ತಪ್ಪು ಮಾಡಿದ್ದು ಅಲ್ಲದೆ ನನ್ನೇ ಬೈತೀಯ? ನಿನ್ನಂತ ಮಗ ಬದುಕಿರೋದಕ್ಕಿಂತ ಸಾಯೋದೇ ವಾಸಿ. ಸತ್ತೋಗೋ ಸತ್ತೋಗೋ ನೀನು ಸತ್ತೋಗೋ ಸತ್ತೋಗೋ. ಅಯ್ಯೋ ದೇವ್ರೆ, ನನ್ನನ್ನು ಯಾಕಾದ್ರೂ ಬದುಕಿಸಿದೀಯಪ್ಪ. ತುಂಬಾ ಹಸಿತಾಯ್ತು, ಹಸು ತಡೆಯೋಕೆ ಆಗ್ತಾ ಇರಲಿಲ್ಲ. ಅಮ್ಮನ ಮೇಲಿನ ಕೋಪನ ಅನ್ನದ ಮೇಲೆ ತೋರಿಸ್ತಾರೇನೋ. ಹುಚ್ಚ, ಚೆನ್ನಾಗಿದ್ಯಾ? ಮಿಂಡಿಂಡ. ನಾನು ತಿಂತೀನೇನೋ, ನಿನಗೆ ಕೊಡದೆ. ಹಾ, ತಿನ್ನು. ಹಲೋ, ಅಮಿತಾಬ್ ಬಚ್ಚನ್ ಕಾ ಮ್ಯಾನೇಜರ್? ಅಮಿತಾಬ್ ಬಚ್ಚನ್ ಕೋ ಫೋನ್ ದೇ ಯಾರ್, ಫೋನ್ ದೇ ಫೋನ್ ದೇ ಡೈರೆಕ್ಟರ್ ಬಾತ್ ಕರ್ ರಹಾ ಹೂನ್, ಡೈರೆಕ್ಟ್ ಸ್ಪೀಕಿಂಗ, ಡೈರೆಕ್ಟ್ ಸ್ಪೀಕಿಂಗ್. ಅಮಿತಾಬ್ ಬಚ್ಚನ್ ಕೋ ಫೋನ್ ದೇ ಯಾರ್, ದೇ ಯಾರ್, ಅಮಿತಾಬ್ ಬಚ್ಚನ್ ಜಿ. ಸಾರಿ, ದುಬೈ ಡೈರೆಕ್ಟರ್ ಬಾತ್ ಕರ್ ರಹಾ ಹೂನ್. ಅಯ್ಯೋ, ಅವ್ನ ಯಾರೋ ಸಿನಿಮಾ ಡೈರೆಕ್ಟರ್ ಅಂತೆ, ದುಬೈನಿಂದ ಬಂದು ನಿನ್ನೆಯಿಂದ ಊರಲ್ಲಿರೋರ್ಗೆಲ್ಲ ಬೇಜಾನ್ ತಲೆ ತಿಂತವನೆ. ದುಬೈ ದುಬೈ ಡೈರೆಕ್ಟರ್ ಓ ಕ್ಯಾ ಹೇ ಮೇ ನಯಾ ಫಿಲ್ಮ್ ಲೊಕೇಶನ್ ಲಿಖ ರೀ ಮಲ್ಲಿಕಾಪುರ ಆಗಿ ಅವ್ ಆಜಿ ಆಜಿ ಜಿ ಆಪ್ಕಾ ಡೇಟ್ ಚೆಯ್ಯ ಆಪ್ಕಾ ರೆಮಿಂಡ್ರೇಷನ್ ಅಡ್ರೆಸ್ ಚೆಯ್ಯ ಬಾಂಬೆ ಆಜಾಂಗು ಮೇ ಆಜಿ ಜಿ ಜಿ ಅಡ್ರೆಸ್ ಮಿಲ್ಗೆ 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 ಬೇಕು ಬೇಕು ಲೇ ಮೇ ಲೇ ಮೇ ಆಯ್ಸೆ 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 ಮಿಲ್ಗೆ ಪೇಪರ್ ಮಿಲ್ಗೆ ಪೇಪರ್ ಹರ್ಕೊಂತ ಸಾಕಿದೆ ಏಕ್ ಮಿನಿಟ್ ಏಕ್ ಮಿನಿಟ್ ಪೇಪರ್ ಮಿಲ್ಗೆ ಅದು ಪೆನ್ ಕಾ ಪೆನ್ ಪೆನ್ ಇದಾರೆ ಜಿ ಮಿಲ್ಗೆ ಜಿ ಅಡ್ರೆಸ್ ಬಲಿ ಅಡ್ರೆಸ್ ಬಲಿ ಯಾ ಟೆಂತ್ ಕ್ಲಾಸ್ ಕೆಂಗೇರಿ ಮೈನ್ ರೋಡ್ ಬಾಂಬೆ ಓಕೆ 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 ಜಿ ಜಿ ಥ್ಯಾಂಕ್ ಯು ಜಿ ಥ್ಯಾಂಕ್ ಯು ಥ್ಯಾಂಕ್ ಯು ಜಿ ಕ್ಯಾ ಬಲಿಯ ಹೀರೋಯಿನ್ ಏ ಇನ್ ಫಿಕ್ಸ್ ಹೋಗಿ ಹೀರೋಯಿನ್ ಫಿಕ್ಸ್ ಹೋಗಿ ಓ ಶಕೀಲಾ ಸ್ವೀಟ್ ಸಿಕ್ಸ್ಟೀನೇ ಓ ಗೋಡಾ ಹೇ ಗೋಡಾ ಲಕ್ 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 ಚಲೀಗ ಬಹುತ ಅಜಿ ಆಮ ಹಮೇ ಆಪ್ಕೋ ಅಡ್ವಾನ್ಸ್ ಭೇಜೆಂಗೆ ಅಡ್ವಾನ್ಸ್ ಅಡ್ವಾನ್ಸ್ ಕಿತ್ನಾ ಆಪ್ಕೋ ಅಡ್ವಾನ್ಸ್ ಭೇಜೆಂಗೆ ಏಕ್ ಕರೋಡ್ ದೋ ಕರೋಡ್ ದೋ ಕರೋಡ್ ಬೇಕಲ್ಲ ಆಪ್ಕೋ ಅಡ್ವಾನ್ಸ್ ಭೇಜೆಂಗೆ ಅಡ್ವಾನ್ಸ್ ಭೇಜೆಂಗೆ ಹೈ ಫ್ರೈನ್ ಹೈ ಯಾರೇ ನೀನು ಅಮಿತಾಬ್ ಬಚ್ಚನ್ ಹತ್ರ ಸಿನಿಮಾ ಬಗ್ಗೆ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ರೆ ಯೂಸ್ಲೆಸ್ ಫೆಲೋ ಸ್ಟೂಪಿಡ್ ನಾನ್ಸೆನ್ಸ್ ಲೋಕಲ್ ಬಗ್ ಯು ರೆಡ ಹೇ ಮಿಸ್ಟರ್ ಹೊಡಿತೀನಿ ಅಂತ ಹೇಳಲೇ ಇಲ್ಲ ಹಂಗೆ ಹೊಡೆದು ಬಿಡ್ತೀಯಾ
ಏನು ಡೈರೆಕ್ಟರ್ ಅಂತ ಸುಮ್ಮನೆ ಇದೀನಿ ಚಿಕ್ಕಡು ರೋಲಿ ಬಿಡಿ ಯಾಕೆ ಮಾತ್ರ ಬರ್ತೀಯಾ ಏನ ಮಾಡ್ತಾ ಇದ್ದೆ ಏ ದೂರ ದೂರ ನಿಂತ್ಕೊಂಡು ಮಾತಾಡು ನೋ ಮ್ಯಾನ್ ಹ್ಯಾಂಡ್ಲಿಂಗ್ ಪ್ಲೀಸ್ ಮಾತು ಮಾತಲ್ಲಿ ಬೇಕಿತ್ತ ನನಗಿದೆಲ್ಲ ಬೆಳಗ್ಗೆ ಯಾರ ಮುಖ ನೋಡಿ ಬರ್ತೇ ಕಡೆ ಬುದ್ಧಿ ಇರೋನ್ ಯಾವನಾರು ಬರ್ತೇನೇ ಏರಿಯಾ ಕಡೆ ಕೆಳಿಸೆಯ ಬಂತು ನೋಡೆ ಏಯ್ ಏನೇ ಕಿಸಿತಾ ಇದ್ಯಾ ನಾನೇ ಜೋಕರ್ ತರ ಕಾಣಿಸ್ತಾ ಇದ್ದೀನ ಏನು ಹುಡುಗಿ ಅಂತ ಸುಮ್ಮನೆ ಇದ್ರೆ ಜಾಸ್ತಿ ಆಯ್ತು ನಿಂದು ಏನೋ ಏನೇ ಗಿನೆ ಅಂತ್ಯಾ ನಾನೇ ನಿನ್ ಹೆಂಡತಿ ಅನ್ಕೊಂಡಿದ್ಯಾ ಮರ್ಯಾದೆ ಕೊಟ್ ಮಾತಾಡೋ ಮರ್ಯಾದೆ ಕೊಟ್ ಮಾತಾಡಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ ಸ್ಟೂಪಿಡ್ ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಇದೇನ್ ಕ್ಲಾಸ್ ರೂಮ್ ಅನ್ಕೊಂಡಿದ್ರ ಇಲ್ಲ ಕಲಾಸಿಪಲ್ಲಿ ಮಾರ್ಕೆಟ್ ಅನ್ಕೊಂಡಿದ್ರ ರೀ ಮಿಸ್ಟರ್ ನೀನ್ ಕಾಲೇಜಿಗೆ ಬರೋದು ಓದೋದಕ್ಕ ಇಲ್ಲ ಹುಡುಗರ ಜೊತೆ ಜಗಳ ಆಡೋದಕ್ಕ ಸರ್ ಅವಳೇ ಸರ್ ಕಿಂಡಲ್ ಮಾಡಿದ್ದು ಲೋ ಮುಚ್ಚಯ್ಯ ಬಾಯಿ ಕಾಲೇಜ್ ನಲ್ಲಿ ಕೊಡೋ ಬಿಟ್ಟಿ ಸೀಟು ಸರ್ಕಾರದವ್ರು ಕೊಡೋ ಸ್ಟೈಫಂಡ್ ಹಣವನ್ನ ತಿಂದು ಕೊಬ್ಬ ಹೋಗ್ಬಿಟ್ಟಿದ್ಯಾ ನೀನು ಮನೇಲಿ ತಂದೆ ತಾಯಿಂದ್ರು ನನ್ನ ಮಗ ಚೆನ್ನಾಗಿರ್ಲಿ ಚೆನ್ನಾಗಿ ಓದ್ಲಿ ಅಂತ ಕಷ್ಟಪಟ್ಟು ದುಡ್ದು ಮೂರ್ ಹೊತ್ತು ಕೂಳು ಹಾಕ್ತಾರೆ ದನ ತಿಂದಾಗ ತಿಂದು ಇಲ್ಲಿ ಬಂದು ನಮ್ ತಲೆ ತಿಂತೀರ ನೋಡ ಇಲ್ಲಿ ಇದೇನ್ ಪುಸ್ತಕನೇನು ಬೀದಿನಲ್ಲಿ ಪೇಪರ್ ಆಯರು ಪೇಪರ್ ನ ಚೆನ್ನಾಗಿ ಜೋಡಿಸಿ ಇಟ್ಕೊಂಡಿರ್ತಾರೆ ನೀ ನೋಡು ಸೂಜಿದಾರ ಪೋಣಿಸ್ಕೊಂಡು ಹುಲ್ಕೊಂಡ್ ಬಂದಿದ್ಯಾ ಯಾಕೆ ಸರ್ ಬಡವ್ರ ಮಕ್ಳು ಯಾರು ಓದಬಾರ್ದು ಅಂತ ರೂಲ್ಸ್ ಇದೆ ಬಡವ ನೀ ಮಡಗ್ದಂಗಿರೋ ಅಂತ ನಾಕ ಸಂಪಾದನೆ ಮಾಡಿ ತಂದೆ ತಾಯಿ ಕೂಳು ಹಾಕೋದ್ ಬಿಟ್ಟು ಇಲ್ಲಿ ಬಂದು ನನ್ ರೂಲ್ಸ್ ಮಾತಾಡ್ತಾ ಇದ್ಯಾ ಎಷ್ಟೋ ಧೈರ್ಯ ನಿನ್ಗೆ ಗೆಟ್ ಔಟ್ ಫ್ರಮ್ ದಿಸ್ ಕ್ಲಾಸ್ ಇನ್ನು ಅದೇ ತಲೆ ಬಿಸಿಲು ಯಾಕಿದ್ಯಾ ಬಿಟ್ಟಾಕೋ ಹೆಂಗೋ ಬಿಟ್ಟಾಕಾಗತ್ತೆ ಹೆಂಗ್ ಬಿಟ್ಟಾಕ್ತ್ಯಾ ಹಳೆ ಬಟ್ಟೆ ಅರ್ಕುಲ್ ಪುಸ್ತಕ ಇಟ್ಕೊಂಡವ್ರು ಯಾರು ಓದ್ ಪಾಸ್ ಆಗ್ಲೇ ಇಲ್ವಾ ಎಷ್ಟು ಜನ ಗೌರ್ಮೆಂಟ್ ಅವ್ರು ಕೊಡೋ ಸ್ಕಾಲರ್ಶಿಪ್ ಅಲ್ಲಿ ಓದ್ತಾ ಇಲ್ಲ ಎಷ್ಟು ಜನ ಮನೆಯಲ್ಲಿ ಬೀದಿ ದೀಪದ ಕೇಳಿ ಕುತ್ಕೊಂಡು ಓದವ್ರೆ ಎಷ್ಟು ಕೀಳಾಗಿ ಮಾತಾಡ್ತಾನೆ ಮಚ್ಚ ಅವನು ಎಲ್ಲ ನೀನು ಹುಡುಕದ್ ಮಾಮು ತಗೋ ಬುಕ್ಕು ಏನು ಎಲ್ಲಿಂದನೋ ಬಂತು ನಿಂಗೆ ಹೊಸ ಬುಕ್ಕು ಎಲ್ಲಿಂದನೋ ಬಂದಿಲ್ಲ ನಿನ್ ವಿಲನ್ ಇದ್ದಾಳಲ್ಲ ಪದ್ಮ ಅವಳು ನಿನಗೆ ಕೊಡು ಅಂತ ಕೊಟ್ಟಿದ್ದಾಳೆ ಏ ಮಾಮು ಎಲ್ಲ ಪೇಜು ಕರೆಕ್ಟ್ ಆಗಿದೆ ನೋಡ್ಕೊಳೋ ಲವ್ ಲೆಟರ್ ಅನ್ನೋದು ಇದೇನು ಅಂತ ನನ್ ಮಗನೇ ಬಿಟ್ಟ ಅಂದ್ರೆ ನೀನ್ ಯಾಕೆ ತಗೊಂಬಂದೆ ಅವಳು ಕೊಟ್ಟ ತಕ್ಷಣ ಅವಳ ಮಕ್ಕದ್ಮೇಲೆ ಬಿಸಾಕ್ ಬರಕ್ ಆಗ್ತಿರ್ಲಿಲ್ವ ನಿಂಗೆ ಅಲ್ ನೋಡೆ ನೀನ್ ಬುಕ್ ಕೊಟ್ಟಿದ ತಕ್ಷಣ ಹಿಂದೆನೆ ಹೇಗ್ ಜೊಲ್ ಸುರ್ಸ್ಕೊಂಡ್ ಬರ್ತಾ ಇದ್ದಾನೆ ನೀ ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೋತಿಯಾ ಕಾಲೇಜಲ್ಲಿ ನಡೆದಿದ್ದ ಇನ್ಸಿಡೆಂಟ್ ನೆನ್ಸ್ಕೊಂಡ್ರೆ ಪಾ ಪದು ಅವ್ನು ನಿನ್ನ ಎಲ್ಲೂ ಫಾಲೋ ಮಾಡ್ಕೊಂಡ್ ಬರ್ತಾನೆ ಏಯ್ ಏನು ಮಾತಾಡ್ಬೇಡ ಸೈಲೆಂಟ್ ಆಗಿ ಹೋಗೋಣ ಏಯ್ ಅವನ ನೋಡ್ತಾ ಇದ್ರೆ ಗ್ಯಾರಂಟಿ ರೋಡಲ್ಲೇ ಅಡ್ಡ ಹಾಕೋತರ ಇದೆ ಯಾರಾದ್ರೂ ನೋಡಿದ್ರೆ ಏನ್ ಗತಿ ನಾನು ಬರ್ತೀನಿ ನಾನು ಬರ್ತೀನಿ ಬರ್ತಾನಾ ಇಲ್ವಾ ಬರ್ಲಿ ಬಿಡು ನನಗೇನ್ ಭಯ ನಾನು ಯಾಕೆ ಅವ್ನು ಹೆದರ್ಲಿ ಏಯ್ ಏನ್ ಅನ್ಕೊಂಡಿದ್ಯಾ ನೀನ್ ಅನ್ನ ಚಪ್ಪರ್ ನನ್ ಮಗ ಅನ್ಕೊಂಡಿದ್ಯಾ ಬೇವರ್ಸಿ ನನ್ ಮಗ ಅನ್ಕೊಂಡಿದ್ಯಾ ನಿನ್ ಪುಸ್ತಕ ಕೊಟ್ಟ ತಕ್ಷಣ ನಿನ್ನೆ ಜೊಲ್ಸಿಸ್ಕೊಂಡ್ ಬರ್ತೀನಿ ಅನ್ಕೊಂಡ್ಬಿಟ್ಟಿದ್ಯಾ
ಅವತ್ ನೋಡಿದ್ರೆ ಜಾತ್ರೆಯಲ್ಲಿ ಎಲ್ಲರ ಮುಂದೆ ಒಂದು ಕಪಾಳು ಕೊಡದೆ ಮನೇಲಿರೋರ್ನೆಲ್ಲ ಬೀದಿಗೆ ಹೇಳ್ದೆ, ಇಷ್ಟ ಬಂದಂಗ್ ನೋಡೋದು, ಇಷ್ಟ ಬಂದಂಗ್ ರೇಗ್ಸೋದು, ಏನೇ ಅನ್ಕೊಂಡಿದ್ಯಾ ನಾನು ಅಂದ್ರೆ ಲೈ ಬಿತ್ರಿ, ಈ ಡ್ರಾಮಾ ಎಲ್ಲ ನನ್ನ ಹತ್ರ ಆಡ್ಬೇಡ, ಬೇರೆ ಯಾವನ ಹತ್ರ ಆದ್ರೂ ಇಟ್ಕೋ. ನಾನು ಬಡವನೇ ಇರ್ಬೋದು, ಗುಣದಲ್ಲಿ ಶ್ರೀಮಂತ ಕಣೆ, ಕೈ ನೋಡು ಬುದ್ಧದ ಅಂದ್ರೆ ಮಕ ಮುದ್ದೆ ಆಗ್ಬಿಡ್ಬೇಕು. ನೋಡಕ್ ಅಂದ ಚಂದ ಇದ್ರೆ ಸಾಲ್ದು, ಅದಕ್ಕೆ ತಕ್ಕಂತೆ ಹೆಂಡತನ ಇರ್ಬೇಕು. ಇನ್ನೊಂದ್ಸಲ ನೋಡೋದಾಗ್ಲಿ ರೇಗ್ಸೋದಾಗ್ಲಿ ಉಚಿತರ ಅದು ಇದು ತಂದ್ಕೊಡೋದ್ ಮಾಡ್ದೆ ಹಾಕ್ಬಿಡ್ತೀನಿ, ಒಂದೇ ಎಟ್ಟು ತಲೆ ಎರಡು ಹೊಳ ಬಿಡ್ಬೇಕು. ಹೌದು ನನಗೆ ಹುಚ್ಚೆ, ದಿನ ನಿನ್ನ ಒಂದ್ಸಲನಾದ್ರೂ ನೋಡೋ ಹುಚ್ಚು, ನಾನ್ ರೇಗ್ಸಿ ನಿನ್ ಜೊತೆ ಮಾತಾಡ್ಸೋ ಹುಚ್ಚು, ನಾನು ನಿನ್ನ ನೋಡಿದಾಗ ನೀನು ನನ್ನ ನೋಡ್ಲಿ ಅನ್ನೋ ಹುಚ್ಚು. ಯಾಕೆಂದ್ರೆ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ನಿನ್ ಹೃದಯದಲ್ಲಿ ನಾನಿದ್ದೀನಿ, ನಿನ್ ಹೃದಯ ಮುಟ್ಟು ನೋಡ್ಕೋ. ಹೇ ಕೊಳ್ಕ, ನನ್ ಮನಸ್ಸೇ ನಿನ್ನ ಕೊಟ್ಟಿದ್ದೀನಿ ಅಂದ್ಮೇಲೆ ನಿನ್ ಪುಸ್ತಕ ಕೊಡೋದ್ರಲ್ಲಿ ಏನ್ ತಪ್ಪು? ನೀನ್ ನನ್ನ ಬಜಾರಿ ಅಂದೆ ಅಲ್ಲ? ಹೌದು ನಾನ್ ಬಜಾರಿನೇ, ಈ ಬಜಾರಿ ಯಾವತ್ತಿದ್ರು ಈ ಬಂಗಾರಿಗೆ. ಪ್ರೀತಿ ಬದ್ದು ಮ್ಯಾಗೆ ಹೇಗಾಯ್ತು ನಾನು ಕಾಣೆ, ಈ ಪ್ರೀತಿ ನಿನ್ನ ಮ್ಯಾಗೆ. ಬಂಗಾರಿಗೆ ಪ್ರೀತಿ ಬಂತೆ, ನನ್ನ ಪ್ರೀತಿ ಬದ್ದು ಮ್ಯಾಗೆ ಹೇಗಾಯ್ತು ನಾನು ಕಾಣೆ, ಈ ಪ್ರೀತಿ ನಿನ್ನ ಮ್ಯಾಗೆ. ಪ್ರೀತಿ ಬಂತೆ, ನನ್ನ ಪ್ರೀತಿ ಬದ್ದು ಮ್ಯಾಗೆ ಹೇಗಾಯ್ತು ನಾನು ಕಾಣೆ, ಈ ಪ್ರೀತಿ ನಿನ್ನ ಮ್ಯಾಗೆ. ನಿನಗಾದೆ ಜೋಡಿ ಪ್ರೀತಿಯ ಪತ್ರ ಪತ್ರ ನಿನಗಾಗಿ ಬರೆದೆ ಬರೆದೆ ಎದೆಗಪ್ಪಿಕೊಂಡು ಕೊಂಡು ಇನ್ ಹಿಂದೆ ಬಂದೆ. ನನ್ನ ಈ ಸ್ಟೈಲ್ ಬದ್ದುಗ ಇಷ್ಟನೋ, ಅವಳ ಆ ಸ್ಮೈಲ್ ನಂಗೂ ಇಷ್ಟನೋ, ಹೇಗೋ ಮಾರಿಯದೆ ಪ್ರೀತಿ ಆಗೋಯ್ತೆ ನಿನ್ನ ಮನಸಾರೆ. ಬಂಗಾರಿಗೆ ಪ್ರೀತಿ ಬಂತೆ, ನನ್ನ ಪ್ರೀತಿ ಬದ್ದು ಮ್ಯಾಗೆ ಹೇಗಾಯ್ತು ನಾನು ಕಾಣೆ, ಈ ಪ್ರೀತಿ ನಿನ್ನ ಮ್ಯಾಗೆ. ಏ ಏ ಏ ಏ ಏ ಏ ಏ
ಹೊತ್ತು ನಿನ ಕನಸೇ ಬಿಟ್ಟು ರಪ್ಪಂತ ಎದ್ದೆ ನಿನ ಮನೆ ಮುಂದೆ ನಿಂತೆ ಪ್ರೀತಿಯ ಹಾಡೆ ಹಾಡೆ ನಿನಗಾಗಿ ಬರೆದೆ ಚೆಕ್ ಮಾಡಿ ನೋಡೆ ನೋಡೆ ಸರಿಯಾಗಿ ಇದೆ ನನ್ನ ಈ ಲೈಫೇ ಅವಳ ಉಸಿರಲ್ಲೇ ಅವಳ ಆ ಹೆಸರೇ ನನ್ನ ಮನಸ್ಸಲ್ಲೇ ಕೇಳೆ ಈ ನನ್ನ ಪ್ರೀತಿ ನೀ ಜಾನೆ ಪ್ರೀತಿ ಮೇಲಾಣೆ ನಾನೆ ಭತ್ತ ಭತ್ತ ಎಣ್ಣೆ ಸೋಪು ಖರ್ಚು ಜಾಸ್ತಿ ಆಗ್ತಾ ಇದೆ. ಏನೋ ಇದು ತಿಗಣೆ ಸಾಯಿಸೋ ಔಷಧಿ ಇದ್ದಂಗೈತೆ. ನಿನಗೇನಾಯ್ತು ವಿಷ ಕುಡಿಯೋ ಅಂತದ್ದು? ಸುಮಿತ್ರಾ, ಅದಕ್ಕೆ ಹೇಳೋದು ನಿನಗೆ ಜನರಲ್ ನಾಲೆಜ್ ಇಲ್ಲ ಅಂತ. ಇದು ತಿಗಣೆ ಸಾಯಿಸೋ ಔಷಧಿ ಅಲ್ಲ, ಹುಡುಗರು ಹಾಕೊಂತಾರಲ್ಲ ಡಿಯೋಡೆಂಟ್ ಸ್ಪ್ರೇ, ನೀನು ಹಾಕೋಬೇಕಾರೆ. ಬೇಡ ಬೇಡ, ನೋಡಕ್ಕೆ ಮೆಟಾಸಿಡ್ ಬಾಟ್ಲ್ ಇದ್ದಂಗೈತೆ. ಡಾರ್ಲಿಂಗ್, ನಿನಗೆ ಸುಣ್ಣದ ನೀರು ಹಾಲು ಎರಡು ಒಂದೇ ತರ ಕಾಣಿಸುತ್ತೆ, ಸುಮ್ನೆ ಹೋಗ್ತೀಯಾ? ಬರ್ತಾ ಬರ್ತಾ ನನ್ನ ಬಂಗಾರಿ ಬೆಳ್ಳಗಾಗ್ತಾ ಇದ್ದಾನೆ. ಲಕ್ಷಂಗ್ ನಿಂತವನೆ, ಫಂಡ್ ಕಲೆಕ್ಟ್ ಮಾಡ್ತಾ ಇದೀವಿ, ಕೊಡಲೆ ಅಣ್ಣ. ವ್ಯಾಪಾರ ಇಲ್ಲ ಅಣ್ಣ, ವ್ಯಾಪಾರ ಇಲ್ಲ ಅಣ್ಣ. ಎತ್ತ 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 ಇಲ್ಲ ಅಣ್ಣ, ಎತ್ತಲೆ ಅಣ್ಣ ಅಣ್ಣ. ಏಯ್ ಅಣ್ಣ, ಲಕ್ಷಂಗ್ ನಿಂತವನೆ, ಫಂಡ್ ಕಲೆಕ್ಟ್ ಮಾಡ್ತಾ ಇದೀವಿ. ಎಲೆಕ್ಷನ್ ನಿಂತವರು, ಫಂಡ್ ಕಲೆಕ್ಟ್ ಮಾಡ್ತಾ ಇದೀವಿ. ಅಣ್ಣ ಎಲೆಕ್ಷನ್ ನಿಂತವರು, ಫಂಡ್ ಕಲೆಕ್ಟ್ ಮಾಡ್ತಾ ಇದೀವೋ. ಏ ಬಂಗಾರಿ,
ಇಲ್ಯಾರ ಭಿಕ್ಷಕರು ಬಂದವ್ರೆ ಚಿಲ್ಲರೆ ಯಾಕೆ ಕಳ್ಸು? ನಮ್ಮನ್ನ ನೋಡಿದ್ರೆ ಚಿಲ್ಲರೆ ನನ್ನ ಮಕ್ಕಳ ತರ ಕಾಣ್ತೀವೇನೋ? ಭಿಕ್ಷಕದವ್ರು ವಾಸಿ ಅಣ್ಣ, ಹೊಟ್ಟೆಗಿಲ್ಲ ಏನಾದ್ರೂ ಧರ್ಮ ಮಾಡಿ ಅಂತ ಮರ್ಯಾದೆಯಿಂದ ಕೇಳ್ತಾರೆ. ಆದ್ರೆ ನೀವು ನನ್ನ ಮಕ್ಕಳ್ರು? ಮುಂಜಿ ಮದುವೆ ಹುಟ್ಟು ಸಾವು ಎಲ್ಲದಕ್ಕೂ ವಸೂಲು ಮಾಡ್ತಿರಲ್ರು ನೀವು. ಈಗ ಎಂ ಎಲ್ ಎ ಆಗೋದಕ್ಕೆ ವಸೂಲಿಗೆ ಬಂದಿದ್ದೀರಾ? ನೀವು ಚಿಲ್ಲರೆ ನನ್ನ ಮಕ್ಕಳದ ಇನ್ನೇನ್ರ ಯಾರ ಹತ್ರ ಮಾತಾಡ್ತಿದ್ದೀನಿ ಅಂತ ಗೊತ್ತಾ? ಬಂಕ್ಸಾಮಿ ತಮ್ಮ. ನಿನಗ ಅಂಗಡಿ ನಡ್ಸಕ್ಕೆ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿರ್ಬೋದು, ಅದು ಬರೀ ಡಮ್ಮಿ. ಈ ಏರಿಯಾಲ್ ಅಂಗಡಿ ನಡೆಸ್ಬೇಕು ಅಂದ್ರೆ ನಮ್ಮ ಅಣ್ಣನ ಪರ್ಮಿಷನ್ ಬೇಕು, ಗೊತ್ತೇನಾ? ಗುದ್ದಾಡಿದ್ರೆ ಗಂಧ ತಾಯಿಯವ್ರ ಜೊತೆ ಗುದ್ದಾಡು. ಈ ಸಗಣಿ ಎತ್ತುವ ಹತ್ರ ಯಾಕೆ ಯಾರ ಹತ್ರ ಮಾತಾಡ್ತಾ ಇದ್ಯಾ? ನಮ್ಮಪ್ಪ ಯಾರು? ನಿಮ್ಮ ಅಣ್ಣ ಬೇವರ್ಸಿಂದ ನಮ್ಗ ಬಡೂರ್ ರಕ್ತ ಇರಿ, ಎಲೆಕ್ಷನ್ ನಿಂತ್ಕೊಳ್ಳಕ್ ಭಿಕ್ಷೆ ಬಿಡ್ಕೊಂಬಂತ ಕಲ್ಸವನೆ, ಅವನ್ ಬಗ್ಗೆ ಬಂದ್ ಬಿಲ್ಡಪ್ ಕೊಡ್ತಾ ಇದ್ಯಾ? ಲೇ ಇವನ್ರೆ, ನಿಮ್ ಅಣ್ಣನ್ ತರ ಸೇವಾ ಸಾರಾಯಿ ಕೊಟ್ಟು ಸಾಕಿಲ್ಲ, ನಮ್ಮಪ್ಪ ತುತ್ತ ಅನ್ನ ಕೊಟ್ಟು ಮಗನ್ ತರ ಸಾಕಿದ್ದಾರೆ. ನಾನು ಬದುಕಿರೋವರೆಗೂ ನಮ್ಮ ಅಪ್ಪನ ಮೇಲೆ ಅವನನ್ನ ಕೈಡ್ರಿ ನೋಡ್ತೀನಿ. ನಮ್ ತಾಯಣ್ಣಗೂ ಇವತ್ತು ನಮ್ ಟೈಮ್ ಚೆನ್ನಾಗಿಲ್ಲ, ಇವತ್ ಬೇಡ ಬಾರಣ. ಹೊಟ್ಟೆಲ್ ಹುಟ್ಟಿದ ಮಗ ಇದ್ದಿದ್ರೆ ಅಪ್ಪನ್ ಸಪೋರ್ಟ್ ಮಾಡಿ ಈ ತರ ಮಾತಾಡ್ತಾ ಇದ್ನೋ ಇಲ್ವೋ? ನೀನ್ ಮಾತಾಡ್ಬಿಟ್ಟೆ, ನೀ 100 ವರ್ಷ ಚೆನ್ನಾಗಿರ್ಬೇಕು. ಏ ಬಿಡಲ್ಲ, ಬಿಡ ಬಿಡ ಬಿಡ, ನನ್ ಗೊತ್ತು ಕಣ, ದುಬಾಯಿಂದ ಬಂದಿರೋ ಡೈರೆಕ್ಟರ್, ನಮಗ್ ಗೊತ್ತಿಲ್ಲ ಎಲ್ಲ ಪ್ರಪಂಚ. ನಿನ್ನ ಮಕ್ಳು ಇಲ್ಲೇ ಅವ್ರೆ, ಇವತ್ ಏನ್ ಗ್ರಾಚಾರ ಕಾದಿದ್ಯೋ? ನೋಡ್ದಂಗ ಅಪ್ಪಿಟ ಬಿಡ್ಬೇಕಲ್ಲ, ನೋಡಿಗಿಟ್ಬಿಟ್ರು. ಒಂದ್ ಟೀ ಕೊಡ. ಸರಿ ಅಣ್ಣ. ಯಾಕಮ್ಮ ಹೆಂಗೈತೆ ಮೈಗೆ? ನಾನ್ ಯಾರು ಅಂತ ಮಾತಾಡ್ತಾ ಇದ್ಯಾ? ಹೆಂಗೈತೆ ಮೈಗೆ? ಎಲ್ರಿಗೂ ಅದೃಷ್ಟ ಹುಡುಕೊಂಡು ಹುಡುಕೊಂಡು ಬರುತ್ತೆ ಅಂತಾರೆ, ಆದ್ರೆ ನನಗ್ ಮಾತ್ರ ಆಪು ಹುಡುಕೊಂಡು ಬಂದು ಯಾಕೆ? ನನ್ ಮಕ್ಕಳೆಲ್ಲ ಸೈಲೆಂಟ್ ಕೂತವ್ರಂದ್ರೆ ಇದಕ್ಕೇನಾ? ಲೇ ದುಬಾಯಿ, ನಿನಗೆ ಇದು ಬೇಕು ಇನ್ನೂ ಬೇಕು ಕಣ, ನಿನ್ನ ಅದೃಷ್ಟಕ್ಕೆ ಚಪ್ಪಲಿ ಚಪ್ಪಲಿ ತಗೊಂಡು ಹೊಡಿಬೇಕು. ಈ ಸಲ ಬಂದ್ರೆ ಬೂಟ ಹೊಡಿತೀನಿ. ಒಂದ್ 5 ನಿಮಿಷ ಇರೋ ಬರ್ತೀನಿ. ಕಣ್ಣಲ್ಲೇ ಸನ್ನೆ ಮಾಡಿ ವಿಪರೀತ ನನ್ನ ಕಾಡಿ, ಎದೆಯಲ್ಲಿ ನೀಠಿ ಕಾಣಿ ಹೂಡಿದೆ. ಪ್ರೀತಿಲಿ ಬೇಟೆಯಾಡಿ ಮನಸ್ಸನ್ನು ಲೂಟಿ ಮಾಡಿ ಕನಸಿ
ಹಿಡಿದೆ ಈಗ ನೀನ ದಾರಿ ಕಣ್ಣಲ್ಲೇ ಸನ್ನೆ ಮಾಡಿ ವಿಪರೀತ ನನ್ನ ಕಾಡಿ ಎದೆಯಲ್ಲಿ ನೀಠಿ ಕಾಡಿ ಹುಡಿದೆ ಚಾರ ನಿಂದೆ ಪ್ರಚಾರ ಏನೋ ಆಗಿದೆ ನಂಗೆ ನನ್ನ ಪ್ರಕಾರ ಪ್ರೀತಿ ಪ್ರಹಾರ ಜಾಸ್ತಿ ಆದರೆ ಹೀಗೆ ಕರೆಯದೆ ಮೂಡೋ ಆಸೆಗಳ ತಡೆಯು ಸ್ವಲ್ಪ ದುಡ್ಡಿದೆ ಹೋಗ್ತಾ ಸೇಟು ಕೊಟ್ಬಿಟ್ಟು ಹೋಗು ಬಾಕಿ ಕೇಳಿದ್ರೆ ನಾಳೆ ಕೊಡ್ತಾರೆ ಅಂತಂದು ಸರಿ ಸತ್ಗೋಳಿನ ತಕ ಬಂದಿದ್ಯಲ್ಲ ಯಾವನ ಇವನು ಅಣ್ಣ ಮೊನ್ನೆ ಮಾರ್ಕೆಟ್ ಅಲ್ಲಿ ಇನ್ನೊಂದು ಮಗನೇ ಕಿರಿಕ್ ಮಾಡಿದ್ದು ಅಲ್ಲ ಯಾವ ಆಂಗಲ್ ಅಲ್ಲಿ ನೋಡಿದ್ರು ಅರ್ಧ ಕೆಜಿ ಮಾಂಸ ಕಾಣಿಸ್ತಾ ಇಲ್ಲ ಇವನ್ ಕೈಲಿ ಓಡಿಸ್ಕೊಂಡ ನೀನು ಏನ ಗುರಾಯಿಸ್ತಾ ಇದ್ಯಾ ಅಲ್ಲಲ್ಲ ಅವಾಜ್ ಹಾಕಿದ್ದು ಅಣ್ಣನ ಮುಂದೆ ಇಲ್ ಮಾತಾಡೋ ನೋಡೋಣ ಆ ನನ್ನ ಮಗನ ಹಿಡಿರೋ ಸೊಂತ
ಒಡಿಯಕ್ ಬೇಕಾಗಿರೋದು ಮಾಂಸ ಅಲ್ಲ, ಕಾದಿರೋ ಕಬ್ಬನ ಸೈಲೆಂಟ್ ಆಗಿರೋ ನನ್ನ ಕೆಣಕ್ಬೇಡ, ಬೇಕಾದ್ರೆ ಒದೆ ತಿಂದು ಬಿದ್ದಿದಾರಲ್ಲ ಅವ್ರು ನೆಬ್ಬರ್ಸ್ಕೇ. ಅಣ್ಣನ ಹತ್ರ ಪಂಚಿಂಗ್ ಡೈಲಾಗ್ ಮಾತಾಡ್ಬೇಕ್ರೆ ನಿಂದೇನ ಮಧ್ಯದಲ್ಲಿ ಇನ್ನೊಂದ್ಸಲ ನಮ್ಮ ಮೇರೆ ಕಡೆ ಕಾಣಿಸ್ಕೊಂಡ್ರೆ ಮಕಾ ಜಜ್ಬಿಡ್ತೀನಿ. ಕಿರ್ಚ್ಬೇಡಿ ಅಣ್ಣ, ಬಿ ಪಿ ಶುಗರ್ ಬಂದು ಹೊಗೆಗೆ ಹಾಕ್ಸ್ಕೊಂಬಿಟ್ಟಿರಾ, ಎಲ್ಲ ಬಿದ್ದವರಲ್ಲ ಅವ್ರನ್ನೆಲ್ಲ ಕರ್ಕೊಂಡಾಗ ಆಸ್ಪತ್ರೆಗೆ ಸೇರಿಸಿ ಮುಂದಕ್ಕೆ ಉಪಯೋಗಕ್ಕೆ ಬರ್ಬೋದು. ಬರಲಣ್ಣ. ಎಲ್ಲ ವ್ಯವಸ್ಥೆನು ಪಕ್ಕ ಇರಬೇಕು. ಹಲೋ, ನಾನ್ ಸಮೇ ಸೋಮ, ಸಮಾಜ ಸೇವಕ. ಹೇಳಯ್ಯ, ಏನ್ ಸಮಾಚಾರ? ಅದೇ ಸ್ವಾಮಿ, ಎಲೆಕ್ಷನ್ ವಿಚಾರ ಮಾತಾಡೋದ್ ಬಿಟ್ರೆ ಇನ್ನೇನೈತೆ ಹೇಳಿ. ನೋಡ್ ಸೋಮು, ನಾನು ಈ ಬಂಕ್ ಸ್ವಾಮಿ ಒಂದು ಸಲ ಮಾತು ಕೊಟ್ರು ಮುಗೀತು, ಅದೆಷ್ಟೇ ತಲೆ ಕೆಳಗಾದ್ರು ಸೀಟ್ ನಾನು ನಿನಗೆ ಮಾಡಿಸ್ತೀನಿ. ಜಾಸ್ತಿ ತಲೆ ಕೆಚ್ಕಬೇಡ. ಅಷ್ಟು ಮಾಡಿ ಸ್ವಾಮಿ. ಬಂಕ್ ಸ್ವಾಮಿ ಅಂದ್ರೆ ನಂಬಿಕೆ, ನಂಬಿಕೆ ಅಂದ್ರೆ ಬಂಕ್ ಸ್ವಾಮಿ. ಏ ಸೋಮಣ್ಣ, ನಿನಗೆ ಬರೀ ಸೀಟ್ ಅಲ್ಲ, ನಿನ್ನ ಎಲೆಕ್ಷನ್ ಖರ್ಚು ಕೂಡ ನಾನೇ ಮಾಡ್ತೀನಿ. ನೀನೇನು ಚಿಂತೆ ಮಾಡಬೇಡ, ನೆಮ್ಮದಿಯಾಗಿರು. ಈ ಮಾತು ಸಾಕು ನಾನು ಗೆದ್ದಂಗೆ. ಕೂತ್ಕೊಳ್ಳಿ ಸರ್, ಇಲ್ಲಿ ಕೂತ್ಕೊಳ್ಳಿ. ಇಲ್ಲಿ ಕೂತ್ಕೊಳ್ಳ. What is this nonsense? You know who I am? I am a Dubai director coming to state. This local people area shooting. You want that? Hey. Nonsense. You know who I am? Sir, ದೇವ್ರಾಣೆ ನನ್ಗೆ ಇಂಗ್ಲಿಷ್ ಅರ್ಥ ಆಗೋದಿಲ್ಲ. ಏನ್ ಹೇಳದಿದ್ರು ಕನ್ನಡದಲ್ಲಿ ಹೇಳಿ. ನನ್ನ ಎನರ್ಜಿ ವೇಸ್ಟ್ ಮಾಡ್ಬಿಟ್ಟಲ್ಲೋ, ಕರೆಕ್ಟ್ ಆಗಿ ಕೂತ್ಕೊಳ್ಳಿ ಸರ್. ದುಬೈ ನಿರ್ದೇಶಕರಿಗೆ ಒಂದ್ 10 ರೂಪಾಯಿ ಬೋಂಡ ತಂದು ಕೊಡುವ. ಹಲೋ, ಯಾರಿದು? ನನ್ನ ಮಗಳು. ನಿನ್ನ ಮಗಳ? ಎಲ್ಲಿಟ್ಟಿದೆ ಇಷ್ಟು ದಿವಸ? ಒಳಗಡೆ ಐತಿ. ಗೋಡೌನ್ ಪೀಸಾ 26 32. ಬ್ಯಾಕ್ ಪ್ಲೀಸ್. ಆಹಾ, 29. ಆಹಾ, ಸೂಪರ್ ಸೂಪರ್. ಲೇ, ನನ್ನ ನೆಕ್ಸ್ಟ್ ಸಿನಿಮಾಗೆ ಇವಳೇ ಹೀರೋಯಿನ್. ಏನಾದಪ್ಪ ಏನಂದ್ರಿ? ನೆಕ್ಸ್ಟ್ ಸಿನಿಮಾಗೆ ಇವಳೇ ಕಣ ನನ್ನ ಹೀರೋಯಿನ್. ಬಸ್ ಸೆಟ್ ಆಗೋಯ್ತು, ಪಕ್ಕದಲ್ಲಿ ಕೂತ. ಅಯ್ಯ, ಯಾಕಪ್ಪ? ಯಾರ ಪಾಲ್ಗೆ ಎಲ್ಲೂ ಅವನೇ ದೇವ್ರು ಅಂತಾರೆ, ನನ್ನ ಪಾಲ್ಗೆ ನೀವೇ ನನ್ನ ದೇವ್ರು. ಆಮೇಲೆ ಯಾವ ಕಾಲೇಜು? HPS ಕಾಲೇಜು. ಎಲ್ಲ ನೀನೇ ಮಾತಾಡಿದ್ರೆ ಅವಳೇನ್ ಮಾತಾಡ್ತಾಳೆ? ಬೋಂಡ ತಿನ್ಸಮ್ಮ, ಸಿನಿಮಾದಲ್ಲಿ ನೀನ್ ತಾನೆ ಮಾತಾಡ್ಬೇಕು. ಆಮೇಲೆ ಬೋಂಡ ತಿನ್ಸು ನೋಣ. ಕಾಸು ನಿನ್ನ ದುಬೈ ಕರ್ಕೊಂಡೋಗಿ ದೊಡ್ಡ ಹೀರೋಯಿನ್ ಮಾಡ್ಬಿಡ್ತೀನಿ. ಏನ್ ಗ್ರಾಜರ ಕಾದಿದ್ಯೋ ಸುಮ್ನೆ ಹುಡುಗಿನ ಪಟಾಯಿಸ್ಕೊಂಡು ಹೋಗಿ ಬಂದಿದ್ಯಾ? ತಿಳ್ಕೊಬೇಡಪ್ಪ, ಬಂದ್ಬಿಟ್ಟ. ಅಯ್ಯೋ, ಎದ್ದಳು ಎದ್ದಳು. ಅಯ್ಯೋ, ಇವ್ರನ್ನ ಯಾರು ಅಂತ ತಿಳ್ಕೊಂಡಪ್ಪ? ದುಬೈ ನಿರ್ದೇಶಕರು ನನ್ನ ಮಗಳನ್ನ ಹೀರೋಯಿನ್ ಮಾಡ್ತೀನಿ ಅಂದವ್ರೆ. ಇವತ್ತು ನನ್ನ ಮನೆ ಭಾಗ್ಯದ ಬಾಗಿಲು ತಕ್ಕೊಂಬಿಡ್ತು ಕಣಪ್ಪ. ಒಂದು ನಿಮಿಷ ಬರೀ ಕಡೆ. ನನ್ ಮಾನ ಮರ್ಯಾದೆ ಕಳಿಬೇಡ ಕಣ. ದುಬೈಲಿ ದೊಡ್ಡ ನಿರ್ದೇಶಕ ಅಂತ ಹೇಳ್ಕೊಂಡಿದ್ದೀನ. ನಿನ್ನ ಹೊಡಿಬೇಕು ಅಂದ್ರೆ ನನ್ನ ಮೂಲೆ ಕರ್ಕೊಂಡೋಗಿ ನಾಲ್ಕೇನು ಹೊಡ್ಕೊಬಿಡಪ್ಪ. ಓಕೆನಾ? ಅಯ್ಯೋ, ಕೋಣ ಇದ್ದಂಗ ಅವನೇ. ಅವನ ಹತ್ರ ಮಾತ್ರ ನನ್ನ ತಗಲಿಸ್ಬಿಡ್ಬಿಡುವ. ಓಕೆ, ಥ್ಯಾಂಕ್ ಯು. ಒಳ್ಳೆ ಹುಡುಗ ಬರ್ಲಾ? ಯಾಕಪ್ಪ,
ಇವನು ಡೈರೆಕ್ಟರ್ ಅಲ್ವಂತೆ, ನಿಮ್ ಮಗಳನ್ನ ಹೀರೋಯಿನ್ ಮಾಡ್ತೀನಿ ಅಂತ ಸುಳ್ಳು ಹೇಳೋನಂತೆ. ಆಮೇಲೆ ನಾವಿಬ್ರು ಕರ್ಕೊಂಡು ಹೋಗಿ ಕರೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ದ. ಇಂತ ಅವ್ನ ಹೋಗಿ ಒಳಗಡೆ ಸೇರಿಸ್ಕೊಂಡಿದೀರ. ಅಯ್ಯೋಪ್ಪ, ಎಲ್ಲೋದ್ರೂ ಈ ನನ್ ಮಗನ ಕೈಲೇ ತಗೊಳಕೋತೀನಲ್ಲಪ್ಪ. ಅಪ್ಪ, ಬಾಂಡ್ಲಿ ಲಾಕಿ ಬಾಂಡ್ ಉರ್ದಂಗ್ ಉರ್ದು ಬಿಟ್ರಲ್ಲೋ. ಈ ಊರಿನ ಜನ ಯಾವ ತರ ಸೀನ್ ಕ್ರಿಯೇಟ್ ಮಾಡಿ ಓಡಿತಾರ ಗೊತ್ತಿಲ್ವೇ. ಓಹೋ ಬಾಬಾ ಸ್ವಾಮಿ, ಕೂತ್ಕೋ. ಏನ್ ಸುಮಣ್ಣ, ಏನೋ ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಂತೆ, ಏನ್ ವಿಷಯ? ಇನ್ನೇನ್ ಎಲೆಕ್ಷನ್ ವಿಷಯ? ನಾನು ಸಮಾಜ ಸೇವಕ ಅಂತ ಸ್ವಲ್ಪ ಹೆಸರು ಮಾಡಿವಿನಿ, ನೀ ನನ್ನ ಎಲೆಕ್ಷನ್ ಅಲ್ಲಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ, ಆದ್ರೆ ಕಡೆಗೆ ನೀನೇ ನಾಮಿನೇಷನ್ ಫೈಲ್ ಮಾಡ್ಬಿಟ್ಟೆ. ಹೆಂಗೂ ನಾವಿಬ್ರು ಒಂದೇ ಊರ್ನವ್ರು ತಾನೆ, ನಾವಿಬ್ರು ಕುಂತ್ಕೊಂಡು ಒಂದ್ ತೀರ್ಮಾನ ತಗೊಳವ ಅಂತ ನಿನ್ನ ಬರೆ ಹೇಳಿದೆ. ಅಂದ್ರೆ ಈ ಸಾರಿ ನೀನ್ ನಾಮಿನೇಷನ್ ವಾಪಸ್ ತಗೊಂಡು ಆ ಸೀಟ್ನ ನನಗ್ ಬಿಟ್ಕೊಟ್ರೆ ಖಂಡಿತ ನಾನು ವಿನ್ ಆಯ್ತೀನಿ. ಇಲ್ಲಿ ನೋಡು, ನಿನಗೇನು ಲಾಸ್ ಆಗಿರೋ ಹಂಗೆ ನಾನು ನೋಡ್ಕೋತೀನಿ. ನೋಡು ಸುಮಣ, ನನಗೆ ಲಾಭ ನಷ್ಟದ ಪ್ರಶ್ನೆ ಅಲ್ಲ, ನಾನು ನನ್ನ ಮರ್ಯಾದೆಗೋಸ್ಕರ ಎಲೆಕ್ಷನ್ಗೆ ನಿಲ್ಲೇಬೇಕು. ಮಿನಿಸ್ಟ್ರು ಯಾರಿಗೆ ಬಿ ಫಾರ್ಮ್ ಕೊಡ್ತಾರೋ ಅವ್ರಿಗೆ ಎಲೆಕ್ಷನ್ಗೆ ನಿಂತರಾಯ್ತು, ಸುಮ್ಮನೆ ನಮ್ಮಿಬ್ರ ಮಧ್ಯೆ ಯಾಕೆ ನಿಷ್ಠುರ? ಸರಿ ಸುಮಣ, ನನಗೆ ಟೈಮ್ ಇಲ್ಲ, ಬರ್ಲಾ? ಏನು ಹಿಂಗ್ ಗ್ರೌಂಡ್ ಹೊಡಿತಾ ಇದ್ಯಾ? ನಮ್ ಹುಡುಗಿ ನೋಡ್ಬೇಕು ಅನ್ಸ್ತೈತೆ ಮಗ. ಲವ್ ಬೇರೆ ಯಾರಾದ್ರೂ ಆಗಿದ್ರೆ ಪರವಾಗಿಲ್ಲ, ಅವ್ರ ಅಪ್ಪ ಮೊದ್ಲೇ ಸರಿ ಇಲ್ಲ, ನಿನ್ ಚರ್ಮ ಸುಲ್ದು ಬಿಡ್ತಾನೆ. ಸುಲಿತಾನ್ ಸುಲಿತಾನೆ ಸುಲಿಯಾಗ ನಾನೇನ್ ಬಾಳೆ ಅನ್ಸಿಪ್ಪನ ಹೋಗಲು. ಇರ್ಲಿ ಬಾ. ಅದೆಷ್ಟೊತ್ತು ಇಬ್ರು ಹಿಂಗೆ ನುಲಿತಾ ಇರ್ತೀರಿ? ನಾಳೆ ದಯವಿಟ್ಟು. ಅಯ್ಯೋ ನಾಳೆ ನಾಳೆ ಹೋಗೋ ಬಾಯ್. ಇವಾಗ ಬಿಡ್ತಾನೆ ಅವನ ಪ್ರೀತಿ ಗ್ರಹಣ. ಸುಮಿತ್ರ, ಎದೋಳು ಎದೋಳು, ಯಾಕೆ ಅಷ್ಟೊಂದು ಕಷ್ಟಪಡ್ತೀಯ? ಹಾ, ನಾನಿಲ್ವಾ, ನಾನು ನಿನ್ನೆ ಕೂರಿಸ್ತೀನಿ ತಗೋ. ಬೇಡ ಬಿಡಪ್ಪ, ನೀನ್ ತುಂಬ ದೊಡ್ಡವನಾಗ್ಬಿಟ್ಟೆ, ನೀನ್ ನನಗೆ ಏನು ಮಾಡಬೇಕಾಗಿಲ್ಲ, ನಾನೇ ಕುಡಿತೀನಿ. ಸುಮಿತ್ರ, ನಾನು ಇಷ್ಟೇ ದೊಡ್ಡವನಾದರೂ ನಿನ್ನ ಮಗನೇ ತಾನೇ, ನಿನ್ನನ್ನು ಎಷ್ಟು ಕಷ್ಟಪಟ್ಟು ಸಾಕಿದ್ಯಾ, ನಾನು ಒಂದು ಸಲ ನಂಗೆ ನೀರು ಕುಡಿಸ್ತೀನಿ ಅಂದರೆ ಬೇಡ ಅಂತ್ಯಾ? ಹೋಗ್ಲಿ ಬಿಡು, ಈ ಪಾಪಿಗೆ ನೀರು ಕುಡಿಸೋ ಯೋಗ್ಯತೆನೂ ಇಲ್ಲ ಅನ್ಸುತ್ತೆ. ಮಗ, ನಿನ್ ಬದಲಾಗೋದು ಅನ್ಕೊಂಡೆ, ಇಲ್ಲ ನೀನ್ ನನ್ನ ಮಗನೇ, ನನ್ನ ಮಗನೇ ಕಣ. ತಗೋ ನೀರು ಕುಡಿ. ಏನಾಯ್ತು ಅಮ್ಮ? ಏನಪ್ಪ ಪೇಷಂಟ್ ಕಡೆಯವ್ರು ನೀವೇನಾ? ನೋಡಪ್ಪ, ನಿಮ್ಮ ತಾಯಿಗೆ ರಕ್ತದ ಒತ್ತಡ ಜಾಸ್ತಿ ಆಗಿ ಉಸಿರಾಟಕ್ಕೆ ತೊಂದರೆ ಆಗ್ತಿದೆ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ಪ್ರಾಣಕ್ಕೆ ತೊಂದರೆ. ಅರ್ಜೆಂಟಾಗಿ ಕೌಂಟರ್ನಲ್ಲಿ 15,000 ರೂಪಾಯಿ ಹಣ ಕಟ್ಬಿಡಿ.
ಪೂಜಾರಿ, ನನ್ನ ಹತ್ರ ಇರೋಷ್ಟು ಕೊಡ್ತಾ ಇವನಿ, ಸಾಲದೆ ಇದ್ದಿದ್ದನ್ನ ಬೇರೆಯವ್ರ ಹತ್ರ ಅಡ್ಜಸ್ಟ್ ಮಾಡ್ಕೊ, ಅಮ್ಮನ ಉಳಿಸ್ಕೋಬೇಕು. ವರ್ಲ್ಡ್ ವರ್ಲ್ಡ್ ಮಗ. ನಿನ್ಗೇನ್ ಬೇಕೋ ಅದನ್ನೆಲ್ಲ ನಾನು ಮಾಡ್ಕೊಡ್ತೀನಿ, ನೀನ್ ಯಾವ ತರ ನಡ್ಕೋತೀಯೋ ಅದು ಮುಖ್ಯ. ನಮಸ್ಕಾರ ಸರ್. ಓಹೋ, ಬಾರಯ್ಯ, ಬಾ ಕೂತ್ಕೋ. ನಿನ್ನ ಯಾತ ಕರೆಸ್ತೆ ಅಂದ್ರೆ ನೋಡು ಸೋಮು, ನೀನು ಸಮಾಜದಲ್ಲಿ ಸಾಕಷ್ಟು ಹೆಸರು ಮಾಡಿದೀಯ, ನಿನಗೆ ಜನ ಬೆಂಬಲ ಬಹಳ ಇದೆ, ನೀನು ಈ ಪಕ್ಷಕ್ಕೋಸ್ಕರ ದುಡಿತಾನೇ ಬಂದಿದೀಯ, ನಿನಗೆ ಸೀಟ್ ಕೊಡ್ಬೇಕನ್ನೋ ಆಸೆ ನನಗೂ ಇದೆ. ಆದ್ರೆ ಏನ್ ಮಾಡಕ್ಕಾಗತ್ತೆ, ಸೀನಿಯಾರಿಟಿ ಪ್ರಕಾರ ಬಂಗಸ್ವಾಮಿಗೆ ಟಿಕೆಟ್ ಸಿಕ್ಕಿದೆ. ನೋಡ್ಸೋಮಣ, ಈಗ ನೀ ನಿಂತು ಸಪೋರ್ಟ್ ಮಾಡು, ಮುಂದೆ ಖಂಡಿತ ನಿನಗೆ ಟಿಕೆಟ್ ಕೊಡಿಸ್ತೀನಿ, ಆಗ ನಿನ್ಗೆ ಯಾರೂ ಪೈಪೋಟಿ ಬರಲ್ಲ. ಆಯ್ತು ಬಿಡಿ ಸರ್. ಸ್ವಾಮಿ ನಮ್ಮೂರವ್ರ ತಾನೆ, ನಾವೆಲ್ಲ ಅವ್ರಿಗೆ ಖಂಡಿತ ಸಪೋರ್ಟ್ ಮಾಡ್ತೀವಿ. ನಾವಿಬ್ರು ಒಂದೇ ಊರವರಾಗಿದ್ದು ನಮ್ಮಲ್ಲಿ ಎಲೆಕ್ಷನ್ ಯಾರು ನಿಂತೇನೆ ಅಂತ ಹೇಳಿ. ಸ್ವಾಮಿ, ಆ ದೇವ್ರ ದಯದಿಂದ ನೀ ಫುಲ್ ಮೆಜಾರಿಟಿಯಲ್ಲಿ ಗೆದ್ದೇ ಗೆಲ್ತೀಯ, ನನ್ನ ಸಪೋರ್ಟ್ ಯಾವಾಗಲೂ ನಿನ್ ಕಡೆ ಇದ್ದೇ ಇರ್ತದೆ ಸರ್. ಇನ್ ಮುಂದೆ ಯಾವತ್ತೂ ನನ್ ಮರಿಬೇಡಿ, ಬರ್ತೀನಿ ಬರೇ. ನಿನ್ನೆ ಮೊನ್ನೆ ಎಲ್ಲಿಂದನೋ ಬಂದ ನಾಯಿ ಇವತ್ತು ನನ್ನ ಎದುರಿಗೆ ಎಲೆಸರಿ ನಿಲ್ತವನೆ, ಏನ್ ಜೀವನ ಆಯ ನಂದು. ನೀನ್ ಯಾಕೆ ಬೇಜಾರು ಮಾಡ್ಕೋತೀಯ, ಎಲ್ಲಿಗೊಂದು ಟೈಮ್ ಅಂತ ಬರುತ್ತೆ, ಆ ಟೈಮ್ಗೋಸ್ಕರ ಕಾಯ್ಬೇಕು. ನೀನ್ ಸುಮ್ಕಿರಯ್ಯ, ನಾನ್ ಪಕ್ಷಕ್ಕೋಸ್ಕರ 20 ವರ್ಷದಿಂದ ದುಡ್ದು ದುಡ್ದು ಕಾದಿಲ್ವಾ? ನಾನೇನೋ ಕಾದೆ, ನೀವ್ಯಾರಯ್ಯ? ನನ್ನ ಅಣ್ಣನೋ ತಮ್ಮನೋ ಸಂಬಂಧಿಕರ ಏನ್ ಹೇಳ್ತಿದ್ಯಾ ನೀನು? ನನಗ್ ಸೀಟ್ ಸಿಕ್ಕಿದ್ರೆ ನಿಮ್ಗೆಲ್ಲರಿಗೂ ನನ್ನ ದಾರಿ ಮಾಡೋಣ ಅಂತ ನಾನು ತುಂಬಾ ಆಸೆ ಪಟ್ಟೆ. ಅದೆಲ್ಲ ಸರಿ, ಮತ್ತೆ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಸೋಮಣ್ಣ? ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತದೆ. ಏ ರಂಗ, ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಎಲೆಕ್ಷನ್ ಪೋಸ್ಟರ್ ಗೋಡೆ ಮೇಲೆ ಬೀಳಕ್ ಮುಂಚೆ ಆ ಬಂಗಸ್ವಾಮಿ ಫೋಟೋ ಮೇಲೆ ಹೂಮಾಲೆ ಬಿಡ್ಬೇಕು, ಗೊತ್ತಾಯ್ತಾ? ಆಯ್ತು ಮಾವ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಗೊತ್ತಾಯ್ತಾ? Oh,
ಪ್ರವಾಸ ಬೇಡ ಬೇಡ ಅಂತ ಬಡ್ಕೊಂಡೆ ಕೇಳ್ದ್ಯಾ ನೀನು? ಹೋಗಿ ಹೋಗಿ ಹುಡುಗಿಗೋಸ್ಕರ ಒದೆ ತಿನ್ಕೊಂಡು ಬಂದಿದ್ಯಾ? ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಆಯ್ತು ಬಿಡ ಮಚ್ಚ, ಸುಮ್ನೆ ಎಷ್ಟಲ್ಲಿ ಜ್ಞಾಪಿಸ್ತ್ಯಾ? ನೀ ಸುಮ್ನೆ ಇರೋ, ಇವನೇನೇ ಮಾಡಿದ್ರು ನಾವೇ ಏನು ಮಾತಾಡ್ಬಾರ್ದು. ನಿಮ್ಮಪ್ಪ ಮಾಡಿದ ರಾಮಾಯಣನ ಇಡೀ ಊರೆಲ್ಲ ನೋಡ್ತು, ಈಗ ನಿಂದು. ಸುಮ್ನೆ ಇರ್ತೀಯಾ? ಯಾವಾಗ ನೋಡಿದ್ರು ವಟ 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 ಅಂತ ಬಡ್ಕೊಂತಾನೆ ಇರ್ತೀಯಾ? ಏನ್ ಬಾಯಿಗೆ ನೋವು ಬರಲ್ವಾ ನಿನ್ಗೆ? ಲವ್ ಮಾಮ, ಯಾಕೋ ಅಮ್ಮನ ಮೇಲೆ ರೇಗಾಡ್ತೀಯಾ? ಇದೇ ರೋಷನ ಅನ್ನನ್ ಮಕ್ಕಳ ಮುಂದೆ ತೋರಿಸಿದ್ರೆ ನಿನ್ಗೆ ಈ ರೀತಿ ಆಗ್ತಿರ್ಲಿಲ್ಲ. ಒಂದ್ ಸ್ವಲ್ಪ ದಿನ ಸುಮ್ನೆ ಇರು, ಎಲ್ಲ ಸರಿ ಹೋಗ್ಲಿ, ಆಮೇಲೆ ನೋಡ್ಕೊಂತೀನಿ ಅವ್ರನ್ನ. ಮುಚ್ಕೊಳ್ಳ. ಯಾಕಿರ್ಬೇಕು ನಿಮ್ಗೆ ಏಸ್ಗೆ ಕೆಲ್ಸ? ಕಂಡೋರ್ ಮನೆ ಹೆಣ್ಮಗಿನ ಹೆಗಲ್ ಮೇಲೆ ಕೂರಿಸ್ಕೊಂಡು ಊರೆಲ್ಲ ಸುತ್ತಾಡಿದ್ರೆ ಒಡಿದೇನು ಆರಾಕಿ ಸನ್ಮಾನ ಮಾಡ್ತಾರ ನಿನ್ಗೆ ಹೇಳೋ? ಯಾರು ಮಾಡ್ದಿರೋದನ್ನ ನಾನು ಮಾಡಿಲ್ಲ, ಪ್ರಪಂಚಲ್ಲಿ ಜನ ಪ್ರೀತಿ ಮಾಡಿಲ್ಲ. ಓಹೋ, ಲೇ ಪ್ರೀತಿ ಎಲ್ಲರೂ ಮಾಡ್ತಾರೆ, ಆದ್ರೆ ಅದೃಷ್ಟ ಇರೋ ಯಾರೋ ಕೆಲವ್ರಿಗೆ ಮಾತ್ರ ಅದು ಒಲಿಯೋದು. ಅದಕ್ಕೆ ನೀನ್ ಯಾಕೆ ಲಾಟ್ರಿ ಎತ್ತೀಯ? ಲೇ ಬಂಗಾರಿ, ಆ ಸೋಮ ಉಳ ಪಾರ್ಟಿ ಅಲ್ಲ, ಚೂರ್ ಯಾಮಾರದ್ರೆ ಅಷ್ಟೇ ಎತ್ ಬಿಡ್ತಾನೆ. ನಾನು ಸೋಮ್ನ ಹತ್ರ ಮಾತಾಡ್ತೀನಿ, ಅಲ್ಲಿವರೆಗೂ ಮನೇಲಿ ತೆಪ್ಪಗಿರ್ರಿ. ಉಲ್ಟೆ ಗಟ್ಟಿ ಐತೆ ಅಂತ ಬಂಡೆ ಕೊಡ್ ಚಚ್ಕೋಬೇಡ್ರಿ. ಹುಷಾರು. ಲೇ ಬಂಗಾರಿ, ಇಷ್ಟು ದಿನ ನೀನೇ ನನ್ನ ಮಗ ಅಂತ ಸಂತೋಷವಾಗಿದ್ದೀನೋ? ಕಡೆ ಗಂಟ ಹಂಗೆ ಇರಲಿ ಮಗ. ನಿನ್ ಕಾಲೇಜ್ಗೆ ಹೋಗೋದ್ ಬೇಡ ಅಂತ ನಿಮ್ಮಪ್ಪ ಹೇಳಿಲ್ವೇನೆ? ನಡಿಯ ಒಳಗೆ ನಿಂಗೆ ಹೇಳ್ತಾ ಇರೋದು ಕಿವಿ ಕೇಳಿಸ್ತಾ ಇಲ್ವೇನೆ? ಈ ಚಂದ್ರ, ನಿಂದ ಏನೇ ಇದ್ರು ನಿನ್ ಗಂಡ ಸೋಮ್ನ ಹತ್ರ ಇಟ್ಕೋ, ನನ್ ಹತ್ರ ಬೇಡ. ಮಾತಾಡಕ್ ಗಂಟ್ಲೆ ಇರ್ಬಾರ್ದು. ಆ ಟೀ ಅಂಗಡಿ ಒಂದು ಬಾರಿ ಆಯ್ತು, ಕೊಡೋದು ನೀರ್ ಟೀ ಅಲ್ದೆ ಬಹಳ ನಿಗರಾಡ್ತಾನೆ. ಅಲ್ಲಿ ನೋಡಲಿ, ಬಂಗಾರಿಯಲ್ಲಿ ಯಾಕೆ ಈಗ ಆಗಿರೋ ಸಾಲ್ದ? ಅವನ್ ಪ್ರಾಣ ಒಂದು ಉಳಿದಿದೆ, ಅದನ್ನು ತೆಗಿಬೇಕಂತೇನಾದ್ರು ಪ್ಲಾನ್ ಮಾಡಿದ್ಯಾ? ಏ ಹಲೋ, ನಾನ್ ನಿನ್ ಕತೆ ಗೀತೆ ಕೇಳಕ್ ಬಂದಿಲ್ಲ, ಅವ್ನ್ ಎಲ್ಲಿದ್ದಾನೆ ಅಂತ ಕೇಳ್ದೆ, ಅಷ್ಟ್ ಮಾತ್ರ ಹೇಳ್ ಸಾಕು. ಏಯ್, ಮೊದ್ಲಿಂದ ಹೋಗೆ. ಏನೋ ಹೋಗೆ ಬಾರೆ ಅಂತ ಮಾತಾಡ್ತಾ ಇದ್ಯಾ? ಇನ್ನೊಂದ್ ಸರಿ ಅವನ್ ಜೊತೆ ಏನಾದ್ರು ಕಾಣಿಸ್ಕೊಂಡ್ರೆ ಅಷ್ಟೇ. ಏನ್ ಮುಖ ನೋಡ್ತಾ ಇದ್ಯಾ? ಹೋಗೋ. ಅಮ್ಮಮ್ಮ, ನನಗೆ ಕುಡುಗೋಲ್ ತೋರಿಸ್ಬಿಟ್ಲಲ್ಲ ಇವ್ಳು, ಹೆಣ್ಣ ಗಂಡು ಬೀರಿನ. ನಮ್ ವಂಶದಲ್ಲಿ ಯಾರು ಹೀಗಿರ್ಲಿಲ್ಲ, ಯಾರಾದ್ರೂ ಹೇಳೋರ್ ಕೇಳೋರು ಅಂತ ಇದ್ರೆ ಎಲ್ಲ ಸರಿ ಹೋಗುತ್ತೆ. ಇನ್ಯಾರು? ನಿಮ್ ಸುಪುತ್ರಿ ಬಂದ್ಲು ನೋಡಿ, ಆ ರಾಕ್ಷಸಿ. ಏನಮ್ಮ, ನಿಂಗ್ ಕಾಲೇಜ್ ಹೋಗ್ಬೇಡ ಅಂತ ಹೇಳಿರ್ಲಿಲ್ಲ? ಲೇ ನಿಂತ್ಕೊಳೆ, ನಿಮ್ಮಪ್ಪ ಕೇಳ್ತಿದ್ರು ಹಾಗೆ ಹೋಗ್ತಿದ್ಯಲ್ಲ, ನನಗ್ ಕುಡ್ಗೋಲ್ ತೋರಿಸಿ ಹೆದರ್ಸಿದಲ್ಲ, ಈಗ ಮಾತಾಡೆ. ಏನ್ ಮಾತಾಡ್ಬೇಕೀಗ? ಏನೇ ಇವಳು, ಚಿಕ್ಕವರು ದೊಡ್ಡವರನ್ನ ಬೆಲೆ ಇಲ್ದಂಗ್ ಮಾತಾಡ್ತಾ ಇದ್ದಾಳೆ. ಹೇಯ್, ನಿನ್ ಕಾಲೇಜ್ ಹೋಯ್ತೀನಿ ಅಂತೇಳಿ ಕಣ್ ಕಣ್ ನಾಯಿಗಳ ಜೊತೆ ಊರೆಲ್ಲ ಸುತ್ತಾಡ್ತಾ ಇದ್ಯಾ? ನಾನ್ ಯಾಕೆ ನಾಯಿಗಳ ಜೊತೆ ಸುತ್ತಾಡ್ಲಿ? ನನಗೆ ಇಷ್ಟ ಬಂದವ್ರ ಜೊತೆ ಸುತ್ತಾಡ್ತೀನಿ, ನೀವ್ ಯಾರ್ ನನ್ನ ಕೇಳಕ್ಕೆ? ಏನದೇ, ಎಷ್ಟೇ ಧೈರ್ಯ ನಿಂಗೆ? ನನ್ನ ಎದುರಿಗೆ ಬಾಯಿ ಬಂದ ಮಗೊಳ್ತಾ ಇದ್ಯಾ? ಅಯ್ಯೋ ಮಾವ, ನೀವು ಸಮಾಧಾನ ಮಾಡ್ಕೊಳ್ಳಿ ಮಾವ. ಎಣ್ಣ ಇವಳು ಪಜಾರಿ, ಯಾವನ ಪೊರ್ಕಿ ಜೊತೆ ಊರೆಲ್ಲ ಸುತ್ತಿ ನನ್ನ ಕುಟುಂಬದ ಮಾನ ಮರ್ಯಾದೆ ಹಾಳು ಮಾಡ್ಬಿಟ್ಟು. ಏಯ್, ನನ್ ಮೊಮ್ಮಗಳನ್ನ ಹೊಡಿತೇನೋ? ನೀನು ಒಬ್ಬ ಗಂಡ್ಸ. ಏಯ್ ಮುತ್ಕಿ, ಬಾಯಿ ಮುಚ್ಕೊಂಡು ಒಂದ್ ಸೈಡಿಗೆ ನಿಂತ್ಕೊ ಹೋಗು. ಹೋಗಿ. ಏಯ್, ನೀನೇನ ಮುಖ ನೋಡ್ತಾ ಇದ್ಯಾ? ಸೋಮಣ್ಣ, ಸೋಮಣ್ಣ. ಏನ್ ಸೋಮಣ್ಣ, ನೀನ್ ಮಗಿಗೆ ಹೊಡ್ಕೊಂಡು ಹೋಗವ? ನೀನ್ ಹೋಗಿ ಒಳಕ್ ಹೋಗವ? ಸುಮ್ನೆ ಸೋಮಣ್ಣ, ಬಾಗ್ಲೆ ಬಾಬಾ. ಅಲ್ಲಮ್ಮ. ಏ ಮುದ್ಕಿ, ನೀನ್ ಬೇರೆ ಹೋಗ ಆ ಕಡೆ. ಏನ್ ಮಾವ, ಹೆಣ್ಮಕ್ಳ ಮೇಲೆ ಯಾರಾದ್ರು ಕೈ ಮಾಡ್ತಾರ? ಏನಾದ್ರು ಆದ್ರೆ ಊರಲ್ಲಿ ತಲೆ ಎತ್ಕೊಂಡು ತಿರುಗಾಡಕ್ಕಾಗತ್ತಾ? ಮಾವ, ಮೊದ್ಲು ಅವನ ಮುಗ್ಸಕ್ ಯೋಚನೆ ಮಾಡಿ. ಏನಪ್ಪ ನೀನು ಕೂತ್ಕೊಂಡು ಯೋಚನೆ ಮಾಡೋ ವಿಷಯನ ದೊಡ್ಡದಾಗಿ ಯೋಚನೆ ಮಾಡ್ತಾ ಇದ್ದೀರಲ್ಲ, ಮುಳ್ಳಲ್ಲಿ ತೆಗಿಯೋ ಕೆಲಸನ ಕೊಡ್ಲಿ ತಗೊಂಡು ಮಾಡ್ತೀನಿ ಅಂತ ನೀವು? ಏನಯ್ಯ ನೀನ್ ಹೇಳ್ತಾ ಇರೋದು?
ಊರಿಗೆಲ್ಲ ಈ ವಿಷಯ ಗೊತ್ತಾದ್ರೆ ನನ್ನ ಮಾನ ಮರ್ಯಾದೆ ಗೌರವ ಎಲ್ಲ ಏನಾಗಬೇಕು ಹೇಳು. ಸೋಮಣ್ಣ, ನಿನ್ನ ಗೌರವಕ್ಕೆ ಏನು ಧಕ್ಕೆ ಬರಕಿಲ್ಲ. ನೀ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ಯಾ? ಯಾಕೆಂದ್ರೆ ಆ ಹುಡುಗ ಬೇರೆ ಯಾರು ಅಲ್ಲ, ನನ್ನ ಸ್ವಂತ ಮಗ ಇದ್ದಂಗೆ ಅನ್ಕೋ. ಬಿಟ್ಟ ಕಣ, ನೀನು ಯೋಚನೆ ಮಾಡ್ಬೇಕಾಗಿರೋದು ಬಂಗ್ಸಾಮಿ ಬಗ್ಗೆ. ನಿನಗೆ ಮೋಸ ಮಾಡಿ ಎಲೆಕ್ಷನ್ ನಿಲ್ತಾವನಣ್ಣ ಅವನು. ಯಾಕಯ್ಯ ನಿಲ್ಬಾರ್ದು? ಯಾಕೆ ನಿಲ್ಬಾರ್ದು? ಕಲ್ಬೆರಿಕೆ ಕಾಸು ಹಂಗ ಆಡಿಸ್ತದ ಅವನಿಗೆ, ಆಡ್ಲಿ ಬಿಡು. ಎಲ್ಲಿವರೆಗೂ ಆಡ್ತಾನೋ ನಾನು ನೋಡೇ ಬಿಡ್ತೀನಿ. ನೋಡ್ರಣ್ಣ, ಅದನ್ ಚೆನ್ನಾಗಿ ನೋಡ್ರಣ್ಣ. ಅದಕ್ಕೆ ಏನೇನ್ ಬೇಕೋ ಅದನ್ ಮಾಡ್ರಣ್ಣ. ಮೊದಲು ಮಗಳಿಗೊಂದ್ ಮದುವೆ ಮಾಡ್ಬಿಡ್ರಣ್ಣ. ನಿಜವಾಗ್ಲೂ ನಮ್ಮ ಹುಡುಗನಿಂದ ನಿಮ್ಗೆ ಯಾವ ತೊಂದ್ರೆ ಬರಕಿಲ್ಲ ಅಣ್ಣ. ಇದ್ ಹೇಳೋಣ ಅಂತ ಬಂದೆ ಅಷ್ಟೇ. ಬರ್ಲ ಅಣ್ಣ, ಬರ್ತೀನಣ್ಣ. ನಿನಗೇನಾದ್ರೂ ಸ್ವಲ್ಪ ತಲೆಗಿಲೆ ಇದೆಯೇನೋ? ಹೋಗಿ ಹೋಗಿ ಆ ಸೋಮಣ್ಣನ ಮಗಳ ಜೊತೆ ಲವ್ ಗಿವು ಅಂತ ಓಡಾಡ್ತಾ ಇದ್ಯಾ? ಅವಳು ನೋಡಿದ್ರೆ ನಿನ್ನ ಪ್ರೀತಿನ ಪಕ್ಕಕ್ಕಿಟ್ಟು ವಿಷ ಹಾಕಿದಾಳೆ. ನೀನದನ್ನ ಅಮೃತ ಅಂತ ಕುಡಿತಾ ಇದ್ಯಾ? ಈಗ ನೋಡು, ಅವರಪ್ಪ ಅವಳಿಗೆ ಬೇರೆ ಗಂಡು ನೋಡಿ ಮದುವೆ ಮಾಡ್ತಾ ಇದ್ದಾನೆ. ಅವಳು ಅದಕ್ಕೆ ಒಪ್ಕೊಂಡಿದ್ದಾಳೆ. ಮಗ ಬಂಗಾರಿ, ಈ ಹುಡುಗಿರೇ ಹಿಂಗೆ ಅಮಾಯಕರ ಜೊತೆಗೆ ಚೆನ್ನಾಗಿ ಸುತ್ತಾಡ್ಬಿಟ್ಟು ಆಡೋ ಆಟ ಎಲ್ಲ ಆಡ್ಬಿಟ್ಟು ಬೇಜಾರಾದಕ್ಕೆ ಬಿಟ್ಟು ಹೊಂಟೋಯ್ತಾರೆ. ಈ ಶ್ರೀಮಂತರ ಮನೆ ಹೆಣ್ಮಕ್ಳ ಕಥೆನೇ ಹಿಂಗೆ ಮಗ. ಅಂಥವಳಿಗೋಸ್ಕರ ನಿನ್ನ ಜೀವನ ನೀನು ಹಾಳು ಮಾಡ್ಕೋಬೇಕಾ? ಹೇಳು ಮಗ. ನೀನು ಕೈ ಮುಗಿದು ಕೇಳ್ಕೊತೀನ, ಉಳ್ಕೊಂಡು ಇನ್ಮೇಲೆ ನೀನ್ ಲವ್ ಗಿವು ಅಂತ ಎಲ್ಲೂ ಓಡಾಡಬಾರ್ದು. ನಿನ್ನ ಭವಿಷ್ಯದ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು. ಅರ್ಥ ಆಯ್ತಾ ನಾ ಹೇಳ್ತಿರೋದು? ಅಣ್ಣನ ತಿಥಿ ಅಷ್ಟೊತ್ತಿಗೆ ಅಣ್ಣನ ಎತ್ತದವನ್ನ ನಾವೆತ್ತಬೇಕು. ಹುಡುಕ್ರ ಅವನ್ನ, ಹೋಗ್ರ. ಕುತ್ಕೊಳ. ನನ್ನ ಮಗನ್ ಹೊಡೆದ್ರೆ ಯಾರು ಹೊಡೆದ್ರು ಅಂತಾನು ಗೊತ್ತಾಗಬಾರ್ದು. ಆ ರೇಂಜಲ್ಲಿ ಹೊಡಿಬೇಕು. ತಗೊಳ್ಳಿ ಬಾಸ್. ಏಯ್ ಡಬ್ಬ ಕಾಡ್ಕಣ, ಇದು ಜೋಕರ್. ಯಾವ್ದೋ ಕೋತಿಗಳು ವೇಷ ಹಾಕೊಂಡು ತಪ್ಪಿಸ್ಕೊಂಡ್ ಬಂದ್ಬಿಟ್ಟವಲ್ಲ. ಅಯ್ಯೋ, ಅವ್ರು ಯಾರೋ ಡ್ರಾಮಾ ಕಂಪ್ನಿ ಇರ್ಬೇಕಣ. ಭೀಮಸೇನ, ಅಸಮಾನ್ತ ನಾಯಕರು ನೀಡುವ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸುವಂತವನಾಗು. ಅಪ್ಪಣೆ ಪ್ರಭು. ಯಾವ್ದು ಭಿಕ್ಷಿಕರು ಅನ್ಸುತ್ ಕಣ. ಏಯ್ ಚಿಲ್ಲರೆ ಇದ್ರೆ ಹಾಕ್ ಕಳ್ಸ. ಸರಿ, ಹಾಕೋ ಕಾರ್ಡ್. ಏಯ್ ತಗಳ ಭೀಮ. ಅವಮಾನ ಅವಮಾನ, ಚಿನ್ನದ ನಾಣ್ಯದ ಬದಲು ತಾಮ್ರದ ನಾಣ್ಯವೇ. ಮುಚ್ಕೊಂಡು ಕೊಟ್ಟಷ್ಟು ತಗೊಂಡೋಗಲ್ಲ.
ಮಕ್ಕ ಏನೋ ನೋಡ್ತಾ ಇದೀಯಾ? ಹೋಗಲೋ ಭೀಮರಾಯ ನಕುಲ ಕೋಟೆಯ ಮಹಾದ್ವಾರ ಹೋಗ ಗೇಟ್ ಹಾಕೊಂಬ ಹೋಗ ಅಪ್ಪಣೆ ಮಾಪ್ರ ನನ್ ಮಕ್ಕಳ ಏನ್ ನಕ್ಲ ಇಲ್ಲ ಪ್ರಭು ತಿಕ್ಕಲು ಅರ್ಜುನ ಹೂಡು ನಿನ್ನ ಪಾಶುಪತಾಸ್ತ್ರ ಅರ್ಜುನ ಎಲ್ಲ ಕಪಿ ಸೇನೆಗಳು ಒಟ್ಟಿಗೆ ಬಂದ್ಬಿಟ್ಟಿದ್ಯಲ್ಲೋ ಮಹಾಪ್ರಭು ಹೊಡ್ಕೊಳ್ಳ ಒಡ್ಯಾ ಒಡ್ಯಾ ನಿನ್ಗೇನಾದ್ರೂ ಗೊತ್ತಿಲ್ಲ ಅವನ ಬಗ್ಗೆ ಅಣ್ಣ ಅವ್ರು ಯಾರೋ ಡ್ರಾಮಾದವರಣ ಗುರ್ತಿಸಿಕ್ ತಮ್ಮ ನೋಡ್ಬಿಟ್ರಣ್ಣ ಬಿಡ್ಲ ನನಗೆ ಗೊತ್ತಾಯ್ತು ನನಗೆ ಗೊತ್ತಾಯ್ತು ಬಿಡು ಇವನ್ ಯಾರು ಹೊಡೆದಿದ್ದು ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು ಏಯ್ ಮೊದ್ಲು ಇವನ್ನ ಆಸ್ಪತ್ರೆ ಕರ್ಕೊಂಡೋಗಲ್ಲ ಬೆಡ್ಡಲ್ ಮಲಗಿಸಿ ಇಲ್ಲಿ ಮಹಾರಾಜರಂಗೆ ಬೆಡ್ಶೀಟ್ ಹೊದ್ಕೊಂಡ್ ಮಲಗಿದ್ಯಾ ಯಾರೇ ನಿಂಗೆ ಹೇಳಿದ್ದು ನಂಗೆ ಯಾರು ಹೇಳ್ಬೇಕು ಲೋ ಇಷ್ಟಕ್ಕೆ ಮುಗ್ದಿಲ್ಲ ನಮ್ಮ ಅಪ್ಪಂಗ್ ವಿಷಯ ಗೊತ್ತಾದ್ರೆ ನೀನ್ ಸುಮ್ನೆ ಬಿಡಲ್ಲ ಮಾಡೋದ್ ಮಾಡ್ದೆ ನಮ್ಮ ಅಪ್ಪಂಗು ಕೈ ಕಾಲ್ ಮುರಿದು ಮೂಲೆಯಲ್ಲಿ ಕೂಡ್ಸಿದ್ರೆ ನಮಗ್ ಪ್ರಾಬ್ಲಮ್ ಇರ್ತಿರ್ಲಿಲ್ಲ ಯಾವಾಗ ನೋಡಿದ್ರು ಕೈಮುರಿ ಕಾಲ್ಮುರಿ ಅಂತ ಹೇಳ್ತಾನೆ ಇರ್ತೀಯ ಏನನ್ ಪರ್ಮನೆಂಟ್ ಜೈಲ್ ಡಾಕ್ಸ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಯಾ ನೀನು ಅಂತ ಪ್ಲಾನ್ ನಾನ್ ಯಾಕೆ ಮಾಡ್ಲಿ ನಾನು ಏನೇ ಪ್ಲಾನ್ ಮಾಡಿದ್ರು ಅದು ನಮ್ಮಿಬ್ರು ಪ್ರೀತಿಗೋಸ್ಕರ ನೋಡೋ ಇಲ್ಲಿವರೆಗೂ ಆಗಿದ್ದೇನೋ ಆಗೋಯ್ತು ಇನ್ಮೇಲೆ ಪ್ರೀತಿಗಿದೆ ಅಂತೆಲ್ಲ ಮಾತಾಬೇಡ ಸುಮ್ಮನೆ ಹೋಗು ನಾನು ಮರ್ತುಬಿಡು ಏಯ್ ಈ ಕೊಳ್ಕ ತಮಾಷೆಗಾದ್ರೂ ಈ ರೀತಿ ಮಾತಾಡಬೇಡ ನನ್ನ ಕೈಲಿ ತಡೆಯೋಕ್ಕಾಗಲ್ಲ ನೋಡೋ ಇವಾಗ ನಾನು ಏನು ಹೇಳಿದ್ರು ನಿನಗೆ ಅರ್ಥ ಆಗಲ್ಲ ಇಷ್ಟ ಆಗಿರೋದೇ ಸಾಕು ಹೌದು ನಾನ್ ದೊಡ್ಡ ಲೂಸೆ ಯಾಕೆಂದ್ರೆ ನಿನ್ನೆ ಇಷ್ಟಪಟ್ಟು ಪ್ರೀತಿಸ್ತೇ ನೋಡು ಅಲ್ಲಿ ಹುಟ್ಟಿಸ್ದವನು ಯಾಕೆ ಹೋಗ್ತೀಯಾ ಅಂತ ಹೊಡಿತಾನೆ ನೀನ್ ಯಾಕೆ ಬರ್ತೀಯ ಅಂತೀಯ ನೀನ್ ಹುಡ್ಕೊಂಡು ನಿನ್ ಫ್ರೆಂಡ್ಸ್ ಹತ್ರ ಹೋದ್ರೆ ಕಲ್ ತಗೊಂಡ್ ಹೊಡಿತಾರೆ ನೀವೆಲ್ಲ ಸೇರ್ಕೊಂಡು ನಿಜವಾಗ್ಲೂ ನನ್ನ ಲೂಸ್ ತರ ಮಾಡಿದೀರ ನಾನು ಏನ್ ತಪ್ಪಾಡ್ದೆ ಇಷ್ಟು ಸುಲಭವಾಗಿ ಹೇಳ್ತೀಯ ನನ್ನ ಮರ್ತ್ಬಿಡು ಅಂತ ನೋಡು ನಾನ್ ಭಿಕಾರಿ
ತಿನ್ನಕ್ಕೂ ಗತಿಲ್ಲ, ನಿನ್ನ ಮದುವೆಗೆ ನಿನ್ನ ಸಾಕಕ್ಕೂ ಆಗಲ್ಲ, ಅದಕ್ಕೆ ಹೇಳ್ತಾರದು. ದಯವಿಟ್ಟು ನನ್ನ ಮರ್ತ್ಬಿಡು. ನೀನ್ ನನ್ನ ಮರ್ತ್ಬಿಡ್ತೀಯೋ ಏನೋ, ನಾನ್ ಸಾಯ್ತೀನಿ ವಿನಃ ನಿನ್ ಮರೆಯೋ ಮಾತಿಲ್ಲ. ಏ ಕೊಳಕ, ನಮ್ಮಪ್ಪ ತೋರ್ಸೋ ಗಂಡ್ ಕೈಲಿ ತಾಳಿ ಕಟ್ಟಿಸ್ಕೊಂಡು ಮಕ್ಕಳನ್ನ ಹೆತ್ಕೊಂಡು ಸಂಸಾರ ಮಾಡ್ತೀನಿ ಅನ್ಕೊಂಡ್ಯಾ? ನಮ್ಮಪ್ಪ ನನ್ನ ಯಾಮಾರಿಸಿ ಬೇರೋರ್ ಜೊತೆ ತಾಳಿ ಕಟ್ಟಿಸ್ಬೋದು, ಆದ್ರೆ ಸಂಸಾರ ಮಾಡೋದು ನಿನ್ ಜೊತೆ. ನನ್ನ ನಲ್ದೆ ಬೇರೆ ಯಾರನ್ನಾದ್ರೂ ನೀನ್ ಇಷ್ಟಪಟ್ರೆ ನಿನ್ನನ್ನು ಸಾಯಿಸಿ ನಾನು ಸಾಯ್ತೀನಿ. ಲೇ, ಯಾರ ಆ ಹುಡುಗಿ? ಏನೋ ಮಾಡ್ದೆ? ಇವಾಗ ಅವಳು ಬಂದು ಅರ್ಧ ತಲೆ ಕೆಡಿಸ್ಬಿಟ್ಟು ಹೋಗವಳೆ, ಇನ್ನ ಅರ್ಧ ನೀನ್ ಕೆಡಿಸ್ಬೇಡ. ಚಂಗುಲ್, ನನ್ ಮಗನೇ, ನಿನಗೆಲ್ಲೋ ತಲೆ ಕೆಟ್ಟಿದೆ. ನೀನ್ ಈ ಮನೇಲಿ ಇರೋವರೆಗೂ ನನಗ್ ತಲೆನೋವು ತಪ್ಪಿದ್ದಲ್ಲ. ಇವಾಗ ಏನು, ನಾನ್ ಈ ಮನೇಲಿ ಇರ್ಬಾರ್ತಾನೆ? ಈ ಮುರ್ಕೋಲ್ ಮನೇಲಿ ಯಾವನ್ ಇರ್ತಾನೆ? ನೀನೇ ನೆಮ್ಮದಿಯಾಗಿರು. ಅದೆಷ್ಟ್ ದಿನ ಅಂತ ನಾನು ನೋಡ್ತೀನಿ. ಇಷ್ಟು ದಿನ ಗಂಡ ಇಲ್ಲ, ನಾನು ಸಹಿಸ್ಕೊಂಡಿದ್ದೀನಿ, ಇನ್ಮೇಲೆ ಮಗನೂ ಇಲ್ಲ ಅನ್ಕೋತೀನಿ. ಸೂಪರ್ ಫೇಸ್, ಸ್ವಲ್ಪ ದಾಡಿ ಎಕ್ಸ್ಟ್ರಾ ಬೆಳೆಸ್ಬಿಟ್ರೆ ಚಿಂಪಾಂಜಿ ಸ್ವಲ್ಪ ಮೇಲೆ 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 ಹಂಗೆ ನಿಮಗೆ ಝೂಮ್ ಹಾಕಿ ಹಂಗೆ ತೆಗೆದ್ರೆ ಈ ಕಡೆನೆ ಬರ್ತಾನಪ್ಪ. ಯಾವ ಗ್ರಾಚಾರಕ್ಕೆ ಬಂತಪ್ಪ ಇದು? ಕುಡಿಯಂಗಿಲ್ಲ ಮಾಡಂಗಿಲ್ಲ, ಇಲ್ಲೇನ ಮಾಡ್ತಾ ಇದ್ದ ನೀನು? ನಾನು ಡೈರೆಕ್ಟರ್ ಅಲ್ವಾ, ಇಂಥ ಜಾಗಕ್ಕೆಲ್ಲ ಬಂದು ಒಂದೇ ಒಂದು ರಮ್ಮು ಅಂತ ಸಿಪ್ಪೆ ಹೇಳ್ಕೊಂಡು ಪೇಪರ್ನ ಓಪನ್ ಮಾಡಿ ಹಂಗೆ ಕತೆ ಬರಿತಾ ಇದ್ರೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಥಾಟ್ಸ್ ಬರುತ್ತೆ. ಅದನ್ನ ಬಾರಲ್ಲಿ ಕುತ್ಕೊಂಡ್ರೆ ಮಾತ್ರ ಬರುತ್ತಾ? ರೋಡಲ್ಲಿ ಕುತ್ಕೊಂಡು ಯೋಚನೆ ಮಾಡ್ರೆ ಬರಲ್ವಾ? ರೈಲ್ವೆ ಟ್ರ್ಯಾಕ್ ಮೇಲೆ ಕುತ್ಕೊಂಡ್ರೆ ಬರಲ್ವಾ? ಏನ್ರಿ ಮಾತಾಡ್ತಾ ಇದ್ರಿ ನೀವು? ಆ ರೈಲ್ವೆ ಟ್ರ್ಯಾಕ್ ಮೇಲೆ ಬಸ್ ರೋಡ್ ಮೇಲೆ ಕುತ್ಕೊಂಡ್ರೆ ಟ್ರೈನು ಬಸ್ಸು ಬರುತ್ತೆ. ಬರ್ಲಿ ಬಿಡು, ಆಮೇಲೆ ನನ್ ಮೇಲೆ ಹೋಗುತ್ತೆ, ಆಮೇಲೆ ಬರೆಯೋರು ಯಾರು? ಅಯ್ಯೋ, ಯಾರು ಗ್ಲಾಸು ಸತ್ತೋಗು. ಅದೇ ಅವಾಗ ಅದೇನೋ ಹಿಂಗಂತ ಇದಲ್ಲ, ಏನದು? ಅದು ನಾನು ಡೈರೆಕ್ಟರ್ ಅಲ್ವಾ, ಅದು ಸಿನಿಮಾದು ಫ್ರೇಮ್ ಫಿಕ್ಸ್ ಮಾಡ್ತಾ ಇದೆ ಶೂಟಿಂಗ್ ಮಾಡಕ್ಕೆ. ಸರಿನಾ ಸರಿನಾ. ಅಯ್ಯೋ, ಏನಿಂಗ್ ಗುರಾಯಿಸ್ತಾವನೆ ಇವ್ನು? ನೋಡದ್ ನೋಡಿದ್ರೆ ಆಪು ಇವನ್ ಕಡೆಯಿಂದ ಬರುತ್ತಾ? ಸರಿ, ಸುಡ್ಗಾಡಲ್ಲಿ ಏನ್ ಮಾಡ್ತಾ ಇದ್ಯಾ? ಸುಡ್ಗಾಡ ಯಾವ್ದು? ಮತ್ತಿದೇನ್ ದೇವಸ್ಥಾನ? ಏಯ್, ಇದೇನಾ ರಮ್ಮ? ಅಯ್ಯೋ ದಡ್ ಮುಂಡೆ, ಇದೆ ರಮ್ಮಲ್ಲ, ವಿಷ. ವಿಷ ಕುಡಿದ್ರೆ ಏನಾಗತ್ತೆ? ಲಿವರ್ ಕೆಡತ್ತೆ. ಲಿವರ್ ಕೆಟ್ರೆ ಏನಾಗತ್ತೆ? ಹಾಸ್ಪಿಟಲ್ ಸೇರ್ತ್ಯ. ಹಾಸ್ಪಿಟಲ್ ಅಲ್ಲಿ ನಿನ್ಗೆ ವಾಸಿ ಆಗಲ್ಲ, ಸತ್ ಸುಡ್ಗಾಡ್ ಸೇರ್ತ್ಯ. ಹಂಗಿದ್ಮೇಲೆ ಇದು ಸುಡ್ಗಾಡ್ ತಾನೆ, ಹಂಗಂದ್ಮೇಲೆ ಇಲ್ಲಿ ಇರೋರೆಲ್ಲ ದೆವ್ವಾಗೊಳ್ತಾನೆ. ಇದು ರಮ್ ದೆವ್ವ, ಬಿಯರ್ ದೆವ್ವ, ವಿಸ್ಕಿ ದೆವ್ವ, ಜಿನ್ ದೆವ್ವ, ಇಲ್ಲಿರೋರೆಲ್ಲ ದೆವ್ವಾಗುಳೆ. ಅಯ್ಯೋ, ಹುಡ್ಕೊಂಬಂದ್ ಎತ್ತಾನಲ್ಲಪ್ಪ. ಬಯಲಿ, ಆ ದೆವ್ವ ಹೆಸರೇನು? ತಿನ್ನಿರಪ್ಪ ನೀನು. ಒಂದ್ಸಲ ಡುಮ್ಮ ದೇವ ಅದನ್ನ ಅವ್ನ್ ನೋಡ್ಕೊಂಡೇಳು. ಬೇಡ ಸುಮ್ನಿರಪ್ಪ. ಏಯ್, ಹೇಳ್ತಲ್ಲ ಬೇಕಾವದೆ ತಗಲ್ಬೇಡ ಸುಮ್ನಿರಪ್ಪ ನೀನು. ಡುಮ್ಮ ದೇವ, ಡುಮ್ಮ ದೇವ. ಏನೋ, ನಮ್ದೆ ಕುಡಿಯಕ್ ಬಂದಿದ್ದೀನಿ, ಕುಡಿಯೋದ್ ಹಾಳು ಮಾಡಿದ್ದು ಅಲ್ದೆ ಡುಮ್ಮ ದೇವ ಅಂತೀಯ? ತಲೆ ವಾಸನೆ. ಅಯ್ಯೋ ರಕ್ತ, ಅಯ್ಯೋ ರಕ್ತ. ಲೇ, ಇನ್ನು ನನ್ನ ಏನೇನ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ಯ? ಈ ಊರಿನ ಜನಕ್ಕೆ ಮನುಷ್ಯತ್ವನೇ ಇಲ್ವಾ? ಏನೋ ಮರ್ತ್ಬಿಡು ಗಿರ್ತ್ಬಿಡು ಅಂದ್ರೆ ನಾನ್ ಸುಮ್ನೆ ಇರ್ತೀನ? ಅಲ್ಲಿ ನೋಡಿದ್ರೆ ನಮ್ಮಅಪ್ಪ ಯಾವ್ದೋ ಗೂಬೆನ್ ಕರ್ಕೊಂಡು ಬಂದು ನಂಗೆ ಮದ್ವೆ ಮಾಡ್ತವ್ರೆ, ಅದು ಬರೋ ವಾರನೇ ಅಂತ ನಾನ್ ತಲೆ ಕೆಡಿಸ್ಕೊತಾ ಇದ್ರೆ ನೀನ್ ಇಲ್ಲಿ ಆರಾಮಾಗಿ ಕೂತಿದ್ಯಾ? ಅದಕ್ ನಾನೇನ್ ಮಾಡ್ಲಿ ಇವಾಗ? ನಾನು ಮತ್ತೆ ಹೇಳಿದ್ ಪ್ರೀತಿ ಗೀತೆಲ್ಲ ಬೇಡ ಅಂತ, ಮತ್ತೆ ಏನ್ ತಲೆನೋವು ನಿಂದು? ತಲೆನೋವು ಅಂತ್ಯಾ? ಏನಮ್ಮ, ಕೊನೆಗೂ ಸಾಯಿಸ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡೆ ಬಂದಿದ್ಯಾ? ಮುಚ್ಕೊಂಡಿರೋ, ನಾನು ನಿನ್ ಹತ್ರ ಮಾತಾಡ್ತಾ ಇಲ್ಲ. ಏ ಕೊಳಕ, ಇಬ್ರು ಸೇರಿ ಮದ್ವೆ ಮಾಡ್ಕೊಳ್ಳೋದೋ ಇಲ್ಲ ಸಾಯೋದ ಹೇಳೋ. ಮಾಮ್, ನೀನ್ ಮದ್ವೆ ಆಗ್ಬಿಡೋ, ಅದಾಗಿದ್ದಾಗ ಹೋಗ್ಲಿ. ಲವ್, ಏನೋ ಹೇಳ್ತಾ ಇದ್ಯಾ ನೀನು? ಎದ್ದೇಳೋ ಮೇಲೆ ಯಾಕಮ್ಮ ಎದ್ದೇಳೋ? ಏನಪ್ಪ ಇವಳು ಮದ್ವೆ ಮಾಡ್ಕೊಂಡ್ರು?
ಏನಮ್ಮ ಲೋ ಮಾಮೋ, ನನ್ ಪ್ರಾಣ ಹೋದ್ರು ಸರಿ ನಿಮ್ಮಿಬ್ಬರು ಮದುವೆಗೆ ಸಪೋರ್ಟ್ ಮಾಡ್ತೀನಿ. ಓಹೋ, ನೀವೆಲ್ಲ ಸೇರ್ಕೊಂಡು ಈ ಮಾರಮ್ಮಂಗೆ ನನ್ನ ಗಂಟಾಕ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಾ. ಸರಿ, ತಾಳಿ ಕಟ್ಟದಂದ್ರೆ ಏನ್ ಸೊಂಟ ಗುಡದಾರ ಕಟ್ಟಿಜಿ ಅನ್ಕೊಂಬಿಟ್ಟಿದ್ದೀರಾ ಅಯ್ಯ ನಿನ್ನ. ಅದಕ್ಕೆಲ್ಲ ಒಳ್ಳೆ ಟೈಮ್ ಬೇಕು, ದೊಡ್ಡವ್ರ ಆಶೀರ್ವಾದ ಬೇಕು. ನೀವಿಬ್ರು ಇಲ್ಲೇ ಇರ್ರ, ನಡಿ. ಇದೇನಿದು, ಯಾವತ್ತೂ ಇಲ್ಲರೋ ಇವತ್ ಕುಡಿತಾ ಇದ್ದೀರಾ? ಏನ್ ಹೇಳಿ ಮಗ, ಫೀಲಿಂಗ್ ಜಾಸ್ತಿ ಆಗ್ಬಿಟ್ರೆ ದಮ್ಮು ಒಳಗಡೆ ಬ್ಲಾಕ್ ಆಗ್ಬಿಟ್ಟು ಉಸಿರಾಡಕ್ಕೆ ಸಾನೆ ಕಷ್ಟ ಆಯ್ತದೆ. ಇದ್ರ ವಸ್ತು ಇದು ಒಳಗೆ ಹೋಗ್ಬಿಟ್ರೆ ಸಲೀಸು ಬಿಟ್ಟಾಕು ಮಗ. ನನ್ನ ಫೀಲಿಂಗ್ ಒಂದ ಎರಡ ಬಿಟ್ಟಾಕು. ನೀ ಏನ್ ಬಂದಿದ್ ಹೇಳಿ ಮಗ. ಏನು ಇಲ್ಲ ಬಿಡಿ. ಏ ಬಂಗಾರಿ ಬಾ, ಕುಂತ್ಕೊ ಬಾರ ಕುಂತ್ಕೊ. ತಗ ಇದನ್ ಕುಡ್ದು ಮನ್ಸಾಗಿರೋದನ್ ಕಕ್ಕು ಬಿಡು. ಆಚೆ ಬರ್ತದೆ ಕಕ್ಕು, ಕುಡಿ. ಇವಂದು ಯಾವ್ದೋ ದೊಡ್ಡ ಫೀಲಿಂಗೇ ಇರಬೇಕು. ಏರ್ಸ್ಕೋ ಏರ್ಸ್ಕೋ ಏರ್ಸ್ಕೋ. ಅಬ್ಬಾ, ಇಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಮದ್ವೆ ಆಗು, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ ಅಂತ ಅವಳೆ. ಅದನ್ ಕೇಳೋಣ ಅಂತ ಇಲ್ಲಿ ಬಂದೆ. ಹಂಗ್ ಕುಡ್ದು ಹೊಗೆ ಹಾಕೊಂಡ್ಬಿಡ್ತೀಯಲ್ಲೇ. ಅಯ್ಯೋ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ನುಡಿ ಮುತ್ತು ಕೇಳಿಲ್ವಾ? ಹಂಗೆ ಹಾಕೋ ಸಾಯ್ತೀಯ, ಮದುವೆ ಮಾಡ್ಕೊಂಡು ಸಾಯೋ ಮಗಳೇ. ಹಂಗಂದ್ರ ಮದ್ವೆ ಆಗ್ಬಿಡಂತೀರಾ? ಅಲ್ಲಲ್ಲಿ ಅವಳು ನಿನಗೋಸ್ಕರ ಸಾಯಕ್ ತಯಾರಾಗಿದ್ದಾಗ ನೀನ್ ಅವಳಗ್ ತಾಳಿ ಕಟ್ಟಿ ಸಾಕಕ್ ತಯಾರಾಗ್ಬೇಕಲ್ವಾ? ಲೇ ಕಾಶಿ ಅಣ್ಣ, ಅಲ್ಲಿ ಹೋಗಿ ಬೀಗ್ ದೇಶಲ್ ತತ್ತಾರಲ್ಲ. ಸರಿ ಅಣ್ಣ. ಲೇ ಬಂಗಾರಿ, ನೀನ್ ಯಾವ್ದಕ್ಕೂ ಚಿಂತೆ ಮಾಡ್ಬೇಡ ಮಗ. ನಿನಗ್ ನಾನಿದ್ದೀನು, ನಿಮ್ಮಿಬ್ಬರಿಗೂ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನೋಡು, ಅವ್ನು ಬೀಗ್ ದೇಶಲ್ ತತ್ತಾವನೆ, ಅದೇ ಹಳೆ ಮನೆಯಾಗಿರ್ರಿ. ತಗ ಬೀಗ್ ದೇಶಲ ತಗ. ನೀವೆಲ್ಲ ಅಲ್ಲಿರ್ರಿ, ಮುಂದಿನ ನಾನ್ ನೋಡ್ಕೋತೀನಿ. ಲೇ ಕಾಶಿ ಎದಳು, ಮದುಮಗನ್ ಚಂದಾಗಿ ನೋಡ್ಕೋಬೇಕು. ಸರಿ ಅಣ್ಣ. ಹುಷಾರು, ಬರ್ತೇನೆ. ಸೋಮ, ಶನಿ ನಿನ್ ಹೆಗಲ್ ಮೆಟ್ಟಾಯ್ತು ಬಿಡ. ಇನ್ನು ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ಸೋಮಣ್ಣ, ಮೊದ್ಲು ಕಂಪ್ಲೇಂಟ್ ಕೊಟ್ಬಿಡೋಣ. ಏನಂತ ಕಂಪ್ಲೇಂಟ್ ಮಾಡ್ತೀಯ? ಯಾರತ್ರ ಕಂಪ್ಲೇಂಟ್ ಕೊಡ್ತೀಯ? ನೋಡ್ ಸೋಮಣ್ಣ, ಸಂಜೆವರೆಗೆ ಕಾದು ನೋಡೋಣ, ಬರ್ಲಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡೋಣ. ನೀನೇನೋ ಹೇಳ್ತೀಯ, ಈ ವಿಷಯ ಊರಿನ ಜನಗಳಿಗೆ ಗೊತ್ತಾದ್ರೆ ಊರ್ನಾಗ ನಾನು ತಲೆ ಎತ್ಕೊಂಡು ತಿರ್ಗ ಗಾಯ್ತದ ಹೇಳು. ಇಷ್ಟು ವರ್ಷ ಕಾಪಾಡ್ಕೊಂಬಂದಿದ್ದ ಮಾನ ಮರ್ಯಾದೆ ಗೌರವ ಎಲ್ಲಾನು ಮೂರೇ ನಿಮಿಷದಲ್ಲಿ ಹಾಳು ಮಾಡ್ಬಿಟ್ಟವಳೆ. ಒಬ್ಬಳೇ ಮಗಳು ಅಂತ ಚೆಂದಾಗಿ ನೋಡ್ಕೊಂಡಿದ್ದಕ್ಕೆ ಸರಿಯಾದ ಪಾಠ ಕಲ್ಸ್ಕೊಂಡೋದ್ಲು. ಇದುವರೆಗೂ ಸಹಾಯ ಬೇಕು ಅಂತ ನಾಲ್ಕು ಜನ ಬಂದು ನಮ್ಮ ಮನೆ ಮುಂದೆ ಕಾಯ್ಕೊಂಡು ನಿಂತ್ಕೊತಾ ಇದ್ರು, ಇನ್ಮೇಲೆ ಯಾರು ಬರ್ತಾರೆ? ಯಾರ್ಯಾರ ಬಗ್ಗೆ ನಾವ್ ಯಾಕೆ ಯೋಚನೆ ಮಾಡ್ಬೇಕು? ಮುಂದಾಗೋ ಕೆಲ್ಸ ನೋಡಿ. ಎಲ್ಲ ಆಗಿದ್ದು ನಿನ್ನಿಂದ ಕಣೆ. ಅವಳ ಓದಾರಿಗೆ ಆಡ್ಕಳ ಅಂತ ಬಿಟ್ಬಿಟ್ಟಿದ್ದು ಅಲ್ದೆ ಈಗ ಮಳ್ಳಿ ಹಂಗ್ ಮಾತಾಡ್ತಾ ಇದೀಯಾ? ನನ್ ಮೇಲೆ ಯಾಕೆ ರೇಗ್ತಾ ಇದ್ದೀರಾ? ಅವಳ ಮೇಲೆ ಸಿಟ್ಟ ನನ್ ಮೇಲೆ ತಿರ್ಸ್ಕೊತಾ ಇದೀರಲ್ಲ. ನಾನು ಅವಳಿಗೆ ಹೇಳಿ ನಾವು ಓಡೋಗು ಅಂತ. ಏನಂದೆ, ನನ್ಗೆ ಎದುರು ಮಾತಾಡ್ತೀಯಾ? ಹೆಂಗಸರ ಮೇಲೆ ತೋರ್ಸೋದಲ್ಲ ನಿಮ್ ಗಂಡಿಸ್ತಾನ, ಅವಳನ್ ಕರ್ಕೊಂಡು ಹೋಗಿದಾರಲ್ಲ ಅವ್ರ ಮೇಲೆ ತೋರ್ಸಿ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಮಾವ, ನಮ್ಮ ಮಾತು ಕೇಳಿ ನೀವು. ಏ ರಂಗ, ಆ ಟಿವಿ ಆಫ್ ಮಾಡೋ. ಇದೇನ್ ಸೋಮಣ್ಣ, ಗುಟ್ಟಾಗಿರ್ಬೇಕಾದ ವಿಷಯನ ಹೀಗೆಲ್ಲ ರಂಪ ಮಾಡಿ ಊರಿಗೆಲ್ಲ ಗೊತ್ತಾಗ್ಬೇಕು ಅಂತಾನ? ಹಲೋ, ಮಗ ಕಟ್ಟಿಗೆ ನಡಿಯಾಕವನೇ,
ಅವನ ಶವ ಯಾರಿಗೂ ಸುಡಕ್ಕೂ ಸಿಗಬಾರ್ದು. ಆಯ್ತು ಮಾಮ. ನನ್ನ ಮಗಳ ಕೈ ಕಾಲು ಮುರಿದು 3 ಗಂಟಾಕಿ ಅವಳನ್ನ ತಂದು ನನ್ನ ಮನೆ ಮುಂದೆ ಬಿಸಾಕ್ಲಾ. ಹೋಗು. ಬಿಟ್ಟು ಬಂದೆ ನಿನ್ನ ಕೈ ಕಾಲು ಮುರಿದಾಕ್ ಬಿಡ್ತೀನಿ. ಹೋಗು. ಅಲ್ಲಿ ನೋಡು, ಯಾರೋ ಬಂದು ನಮ್ಮನ್ನೇ ಗುರಾಯಿಸ್ತಿದ್ದಾರೆ. ಗ್ಯಾರಂಟಿ ಅವ್ರ ಪದ್ದು ಕಡವ್ರೆ ಅನ್ಸುತ್ತೆ. ಲೇ ಎದ್ ಬಂದ್ರು ಬೇಗ. ಏಯ್ ಆ ಕ್ಯೂಡ್ ನನ್ ಮಗನ ಎಳ್ಕೊಂಡ್ ಬಾರೋ. ಏಯ್ ಕ್ಯೂಡ ಬಾರ ಬೇಗ. ಇಲ್ಲೇ ಕುತ್ಕೊಂಡು ಸಾಯ್ತಾ ಇದ್ದಾನೆ. ಮಕ್ಕಳು ಸ್ವಲ್ಪ ಅದ್ರಲ್ಲಿ ತಪ್ಪಿಸ್ಕೊಂಡ್ಬಿಟ್ರು ಮಾವ. ಅವ್ರು ಸಿಗೋವರೆಗೂ ನಿನಗೆ ನನ್ನ ಮುಖ ತೋರಿಸೋದಿಲ್ಲ. ಅಯ್ಯ ನಿನ್ನ ಸೀರೆ ಬಳೆ ಹಾಕೊಂಡು 50-100 ಅಂತ ರೋಡಲ್ಲಿ ನಿಂತ್ಕೊಳ್ಳಲಿ. ಬೇಗ ಬರ, ಅವ್ರನ್ನ ಹೆಂಗ್ ಕರ್ಸ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಅಯ್ಯೋ, ನನ್ ಮಗ ಹೋಗಿ 3-4 ದಿನ ಆಯ್ತು, ಅವನ್ ಎಲ್ಲ ಹೋಗಿದ್ದಾನೆ, ಏನ್ ಮಾಡ್ತಾವನೆ ನನ್ಗೇನು ಗೊತ್ತಿಲ್ಲಪ್ಪ. ತಿರ್ಪೋಕಿ ಮುದುಕಿ ನಾಟಕ ಆಡ್ತೇನೆ ನಾಟಕ? ಏಯ್, ಇನ್ನೊಕ್ಕು ಗತಿ ಇಲ್ದರೆ ಹಾಯ್ಕೊಂಡ್ ತಿನ್ನೋ ನಿಮ್ಗೆ ನಮ್ಮನೆ ಹುಡುಗಿ ಬೇಕೇನೆ? ಏಯ್, ಹಿಂಗೆ ನಾಟಕ ಆಡ್ತಾನೆ ತುಳು ಸಾಯಿಸ್ಬಿಡ್ತೀನಿ. ರಂಗ ಮಾವ, ಅಮ್ಮಂಗೆ ಹಂಗೆಲ್ಲ ಹೊಡಿಬಾರ್ದು. ನೋವು ಐಕಿಲ್ವ? ಅಮ್ಮ ತಾಯಿ, ಈ ಊರ್ನಾಗೆ ಸಮಾಜ ಸೇವಕ ಅನ್ಸ್ಕೊಂಡು ಒಳ್ಳೆ ಹೆಸರು ತಗೊಂಡಿದ್ದೀನಿ. ನಿನಗ್ ಮನೆ ಬೇಕಾ, ದುಡ್ಡು ಬೇಕಾ, ಇಲ್ಲ ನೀನ್ ಹುಡ್ಸಿದ್ಯಲ್ಲ ಆ ಪೊರ್ಕಿ ಅವನಿಗೆ ಮದುವೆ ಮಾಡ್ಬೇಕಾ? ಹೇಳು, ಮದುವೆನೂ ಮಾಡ್ತೀನಿ. ಅದನ್ ಬಿಟ್ಟು ನನ್ ಮಗಳನ್ನು ಕರ್ಕೊಂಡು ನಿನ್ ಮಗ ಊರ್ ಬಿಟ್ಟು ಹೊಂಟೋಗ್ಬಿಟ್ರೆ ನನ್ ಮಾನ ಮರ್ವಾದ ಎಲ್ಲ ಏನಾಗ್ಬೇಕು? ಬಡ ಇಲ್ಲೋ, ನಿನ್ ಮಗ ಇರೋ ಜಾಗ ನಿನಗ್ ಗೊತ್ತಿದ್ರೆ ನನಗ್ ನಿಜ ಹೇಳ್ಬಿಡು, ಇಲ್ಲ ತಿಗಣೆ ಹೊಸಕ್ಕಂಗ್ ಹೊಸ್ಕಾಕಿಸ್ಬಿಡ್ತೀನಿ. ನಿನಗ್ ಪಿಂಡ ಇಕ್ಕಕ್ಕೂ ನಿನ್ ಮಗ ಇರಬಾರ್ದು. ಅವನ್ನ ರೋಡಲ್ಲಿ ಓಡಕ್ ಬಿಟ್ಟು ಉಜ್ನಾಯಿ ಹೊಡೆದಂಗೆ ಕಲ್ಲ ನೋಡು ಸಾಯಿಸ್ತೀನಿ. ಜಾಪ್ಟ ಇಟ್ಕೊ, ಬರಲ್ಲ. ಹಲೋ, ಯಾರು ಅಣ್ಣ? ನಾನು ಕಾಶಿ. ಥೂ ನಿಮ್ಮ, ಎಲ್ಲಾಡಾಗ ಹೋಗಿದ್ರು ನೆನ್ನೆ, ಅಲ್ಲಿ ಕಾದು ಕಾದು ಸಾಕಾಗೋಯ್ತು ನನಗೆ. ಅಣ್ಣ, ನಾವು ನಿಮ್ಗಾಗೆ ಅಲ್ಲಿ ಕಾಯ್ಕೊಂಡಿದ್ವಿ, ಅಷ್ಟರಲ್ಲಿ ಆ ಪದ್ದು ಕಡೆಯವರು ಅಲ್ಲಿಗೆ ಬಂದ್ಬಿಟ್ರು, ನಾವು ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ವಿ. ಅಯ್ಯೋ, ಏ
ಅವ್ರಿಗೆ ಹೆಂಗೋ ಗೊತ್ತಾಯ್ತು ನೀವು ಅಲ್ಲಿರೋದು? ನಿಮ್ಗೇನು ಆಗಿಲ್ಲ ತಾನೆ? ಏನೂ ಆಗಿಲ್ಲ ಅಣ್ಣ. ಸರಿ, ಎಲ್ಲಿದ್ದೀರಪ್ಪ? ಸರಿ ಸರಿ, ನೀವು ದೇವಸ್ಥಾನದ ಹತ್ರ ಕಾಯ್ತಾ ಇರಿ, ಖರ್ಚಿಗೆ ದುಡ್ಡಿದ್ಯಾ ಆಮೇಲೆ ಅದೆಲ್ಲ ತಗೊಂಡ್ರೇನಪ್ಪ. ಲೇ ಕಾಶಿ, ಅವನು ನನ್ನ ಮಗ ಕಣೋ, ನಾಳೆ ದೇವ್ರೆ ಅಡ್ಡ ಬಂದ್ರು ನಾನು ಅವರಿಬ್ಬರಿಗೂ ಮದುವೆ ಮಾಡಿಸ್ತೀನಿ. ನೋಡ್ರೋ, ಅಲ್ಲೇ ಕಾಯ್ತಾರಪ್ಪ. ಹುಷಾರಪ್ಪ, ಹುಷಾರು ಕಂಡ್ರು, ಹೆದರ್ಬೇಡಿ, ಹುಷಾರಾಗಿರಿ, ಬಂದ್ಬಿಡ್ತೀನಿ. ನನ್ಗೇನ ನಿಮ್ಮ ಅಪ್ಪನ ಮೇಲೆ ಡೌಟು, ಅವನೇ ಯಾರನ್ನಾದ್ರೂ ಕಳ್ಸಿರ್ತಾನೆ. ಏ ಬಂಗಾರಿ, ನಮ್ಮಪ್ಪ ಬರ್ತಾರೆ ನಿಮ್ಮಪ್ಪ ಬರ್ತಾರೆ ಅಂತ ಕಾಗೆಗಿಗೆ ಹಾರಿಸ್ತಿಲ್ಲ ತಾನೆ? ಲೇ ಏನ ನೀನು, ಯಾವಾಗ ನೋಡಿದ್ರು ಉರಿದು ಬೀಳ್ತಾ ಇರ್ತೀಯ, ಸೈಲೆಂಟ್ ಆಗಿರೋ. ನಿನಗೆ ನಮ್ಮಪ್ಪನ ಬಗ್ಗೆ ಗೊತ್ತಿಲ್ಲ, ನಿನ್ಗೇನಾದ್ರೂ ಮಾಡಿ ನನ್ನ ಕರ್ಕೊಂಡು ಹೋಗಿ ಯಾರಿಗಾದ್ರೂ ಗಂಟು ಹಾಕ್ಸ್ಬಿಡ್ತಾನೆ. ಮನ್ಸೊಬ್ಬರಿಗೆ ಮೈ ಒಬ್ಬರಿಗೆ ಕೊಡಕ್ಕಾಗಲ್ಲ, ನಾನು ಸಾಯೋದು ಗ್ಯಾರಂಟಿ. ಯಾವಾಗ ನೋಡಿದ್ರು ಸಾಯದ್ರ ಬಗ್ಗೆನೇ ಮಾತಾಡು, ನಿನ್ ಬಾಯಲ್ಲಿ ಒಳ್ಳೆ ಮಾತೆ ಬರಲ್ವಾ? ಏ ಕೊಳಕ, ಎಲ್ ನಮ್ಮಪ್ಪ ನಿನ್ ಸಾಯಿಸ್ಬಿಡ್ತಾರೋ ಅಂತ ಭಯ ಆಗ್ತಿದೆ ಕಣೋ. ಏಯ್ ಏ, ನಿಮ್ಮಪ್ಪ ಒಬ್ಬನೇ ಗಂಡ್ಸ, ನಾನು ಗಂಡ್ಸೆ. ಏಯ್ ಏನ್ ನಿಮ್ಮಪ್ಪ ಒಬ್ಬನೇ ಗಂಡ್ಸ, ನಾನು ಗಂಡ್ಸೆ. ಅರ್ಥ ಹೇಳುವೆ ಚೂರು
ನಿಜವೇ ಇಂಥ ಕನಸು ಒಲವೇ ಬೇಗ ತಿಳಿಸು ಏನು ಅಂದ್ರಪ್ಪ ಅವ್ರಿಗೂ ಏನು ಗೊತ್ತಿಲ್ವಂತ ತುಂಬಾ ಹೊತ್ತು ನಮಗೋಸ್ಕರ ಕಾಯ್ಕೊಂಡಿದ್ದು ಹೋದ್ರಂತೆ ಮಾಮು ಯಾವುದಕ್ಕೂ ಹುಷಾರಾಗಿರ್ಬೇಕು ಅಲ್ಲಿಗೆ ಬಂದವರು ಇಲ್ಲಿಗೆ ಬಂದೇ ಬರ್ತಾರೆ ನಾಳೆ ಯಾರು ಬರ್ತಾರೋ ಬಿಡ್ತಾರೋ ಮೊದಲು ನನ್ನನ್ನು ಮದುವೆ ಆಗ್ಬಿಡು ಅಷ್ಟೇ ಆಮೇಲೆ ನಾನಿನ್ ಕರ್ಕೊಂಡು ಹೋಗಿ ನಮ್ಮ ಅಪ್ಪ ಅಮ್ಮನ ಮುಂದೆ ನಿಲ್ಲಿಸ್ತೀನಿ ಆಗೇನಾದರೂ ಅವ್ರು ಜಾಸ್ತಿ ಮಾತಾಡಿದ್ರೆ ನಿನ್ ಕೈಲೇ ಹೊಡಿಸ್ತೀನಿ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತ್ಯಾ ತುಂಬಾ ಹೊಟ್ಟೆ ಹಸಿತಾ ಇದೆ ಲವ್ ನೀವಿಬ್ರು ಇಲ್ಲೇ ಇರೋ ಬರಮಚ ತಿನ್ನಕ್ಕೇನು ತೊಗೊಂಬರೋಣ ನೀವಿಲ್ಲೇ ಇರೋ ಯಾಕೋ ಅಮ್ಮನ ತುಂಬ ನೋಡ್ಬೇಕು ಅನಿಸ್ತಾ ಇದೆ ದುಡ್ಡೆಷ್ಟಿದೆ ದುಡ್ಡೆಲ್ಲ ಖಾಲಿ ಮಾಮ್ ನನ್ನ ಮೇಲೆ ಕೋಪನಾ ಚೆನ್ನಾಗಿದೆ ತಾನೆ ಮನೆಗೆ ಯಾರು ಬಂದು ತೊಂದರೆ ಕೊಟ್ಟಿಲ್ಲ ಅಲ್ವಾ ಲೇ ಮಗ ಹುಡುಗಿ ವಿಷಯ ಕೇಳಿದ ನಿಜನೇನು ನೀನ್ ನನಗೆ ನೆರವಾಗ್ತೀಯ ಅನ್ಕೊಂಡಿದ್ದೆ ಬೆಂಕಿ ಇಲ್ಲದೆ ಹೋಗಿ ಆಡೋದಿಲ್ಲ ಆ ಹುಡುಗಿನಾದ್ರೂ ಚೆನ್ನಾಗಿ ನೋಡ್ಕೊಳ್ಳೋ ಬಾ ಅಮ್ಮ ನಾವೆಲ್ಲ ಇರುವಾಗ ನೀನ್ ಯಾಕೆ ಭಯ ಪಡ್ತೀಯ ನೀನೇನು ಯೋಚನೆ ಮಾಡಬೇಡ ಧೈರ್ಯವಾಗಿರೋ ಹೆಂಗಪ್ಪ ಧೈರ್ಯವಾಗಿರೋದು ನಾನು ಸತ್ತಾಗ ನನಗೆ ಪಿಂಡ ಇಡೋಕ್ಕಾದ್ರೂ ನನ್ನ ಮಗ ಬರ್ತಾನೋ ಇಲ್ವೋ ಅಂತ ಭಯ ಆಗ್ತಿದೆ ಅಮ್ಮ ಯಾಕಮ್ಮ ಸಹಾಯ ಮಾತೆಲ್ಲ ಆಡ್ತೀಯ ನಿನ್ ಮಗ ಯಾವಾಗ್ಲೂ ನಿನ್ ಜೊತೆಲೇ ಇರ್ತಾನೆ ಹೊಟ್ಟೆ ತುಂಬಾ ಹಸಿತಾ ಇದೆ ಇರಪ್ಪ ಬರ್ತೀನಿ ಅಮ್ಮ ನನ್ನ ಕೈಯಲ್ಲೇ ಕೊಡಿ ಅಮ್ಮ ಯಾಕಪ್ಪ ನೀನು ನನ್ನ ಮಗನೇ ಕಣು ಏನಪ್ಪ ಅಮ್ಮ ನಿನ್ ಬಿಟ್ಟು ಮದ್ವೆ ಆಗ್ತಾರದಕ್ಕೆ ನಂಗೆ ತುಂಬಾ ಬೇಜಾರಾಗ್ತಾ ಇದೆ ಅಮ್ಮ ನಾಳೆ ಧರ್ಮಣ್ಣ ನನಗೂ ಪದ್ದುಗೂ ಮದ್ವೆ ಮಾಡಿಸ್ತಾ ಇದ್ದಾರೆ ನನ್ನ ಆಶೀರ್ವಾದ ನಿಂಗೆ ಯಾವಾಗ್ಲೂ ಇದ್ದೇ ಇರುತ್ತೆ ಕಣು ಇನ್ ಮುಂದೆ ಆದ್ರೆ ಚೆನ್ನಾಗಿರು ಬಂಗಾರಿ ಒಂದ್ ನಿಮಿಷ ಇದ್ದಾಳಪ್ಪ ಬಂದೇ ಇರು ಮಗ ನಾಳೆ ನಿನ್ ಮದ್ವೆ ಅಲ್ವಾ ನನ್ ಸೊಸೆಗೋಸ್ಕರ ನಾನ್ ಮೊದ್ಲೇ ಈ ಸೀರೆ ಈ ತಾಳಿ ತಗೊಂಡಿದ್ದೀನಿ ಕಷ್ಟಪಟ್ಟು ನನ್ನಿಂದ ಇಷ್ಟು ದುಡ್ಡು ಸೇರ್ಸಕ್ಕಾಯ್ತಪ್ಪ ನನ್ನ ಆಶೀರ್ವಾದ ಅಂತ ತಗೊಂಡೋಗು ಸುಮಿತ್ರ ನನಗೋಸ್ಕರ ನೀನು ಸೊಸೆ ಕಾಯ್ತಾ ಇರ್ತಾಳೆ ನಾನು ಹೋಗಿ ಬರ್ತೀನಿ ಜೋಪನ ಕಣ ಜೋಪನ ಸರಿ ಅಮ್ಮ ಮಗ ಮದ್ವೆ ಆದ್ಮೇಲೆ ನನ್ನ ಸೊಸೆನ ಒಂದೇ ಒಂದ್ಸರಿ ಕರ್ಕೊಂಡು ಬರು ನನ್ನ ಕಣ್ಣು ತುಂಬಾ ನೋಡ್ತೀನಿ ಯಾಕೆ ಮಾಮ್ ಬೇಜಾರಲ್ಲಿದ್ಯಾ ಪದ್ದು ಮನೆ ಕಡೆಯವರು ಮನೆ ಹತ್ರ ಬಂದು ಅಮ್ಮನ ಹತ್ರ ಗಲಾಟೆ ಮಾಡ್ತಾರೆ ಅಂತ ಭಯ ಆಗ್ತಾ ಇದೆಯೋ
ನನಗೂ ಹಂಗೆ ಅನ್ನಿಸ್ತಾ ಇದೆ ಮಾಮ್. ಸರಿ, ಹಂಗಂದ್ರೆ ಮನೆ ಹತ್ರನೇ ಇದ್ದು ಅಮ್ಮನ ಹುಷಾರಾಗಿ ನೋಡ್ಕೋ, ನನ್ನ ದೇವಸ್ಥಾನ ಹತ್ರ ಕಾಯ್ತಾ ಇರ್ತೀನಿ. ಆಯ್ತು ಮಾಮ್. ಬೇಡಿ ಸೋಮಣ್ಣ, ನಿಮಗೆ ನಿಮಗೆ ಕಾಲು ಹಿಡಿದು ಬೇಡ್ಕೋತೀನಿ. ನನ್ನ ಹೆಂಡತಿಗೆ ಏನು ಮಾಡಬೇಡಿ, ನನ್ನ ನಾಮಿನೇಷನ್ ವಾಪಸ್ ತಗೊಂಡ್ಬಿಡ್ತೀನಿ. ನನ್ಗೆ ಎಮ್ ಎಲ್ ಎ ಸೀಟ್ ಬೇಡ, ನಿಮ್ ದಾರಿಗೆ ಅಡ್ಡ ಬರಲ್ಲ, ಏನು ಮಾಡಬೇಡಿ. ಬಾರು, ಈ ಪಾಪಿ ಗಂಡನ್ನ ಕಟ್ಕೊಂಡ್ಬಿಟ್ಟೆ ಅಂತ ಚಿಂತೆ ಪಡ್ಬೇಡ, ಚಿಂತೆ ಪಡ್ಬೇಡ ಬಾರು. ಕಾಲ ಅನ್ನೋದು ಕಾಲ್ ಮುರ್ಕೊಂಡು ಸುಮ್ಕೆ ಕುಂತಿರಕ್ಕಿಲ್ಲ, ಅದು ನಮ್ ಜೀವನ ಸುತ್ತ ಸುತ್ತ ಇರ್ತದೆ, ಅದನ್ನ ಹಿಡ್ಕಬೇಕು. ಹಿಡಿತೀನಿ, ಹಿಡಿತಿಲ್ಲ. ಬಹಳ ದಿನದ ಆಸೆ ಎಮ್ ಎಲ್ ಎ ಸೀಟು, ಎಮ್ ಎಲ್ ಎ ಸೀಟು ಹಿಡ್ಕತೀನಿ. ಅದಕ್ಕೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಬಂಗಾರಿ ಬಂಗಾರಿ ಹಿಡ್ಕೊಂಡಿದ್ದೀನಿ. ಸೋಮ, ನನಗ್ ಮಾಡಿರೋ ಮೋಸಕ್ಕೆ ಬಂಗಾರಿ ನೆತ್ ಕಟ್ಟಿದ್ದೀನಿ. ನನಗೆ ಎಮ್ ಎಲ್ ಎ ಸೀಟ್ ಬೇಕು, ಬಂಗಾರಿ ಸತ್ರು ಸಿಕ್ಕೆ. ನನಗೆ ಎಮ್ ಎಲ್ ಎ ಸೀಟ್ ಬೇಕು, ನೀ ಸಂತೋಷವಾಗಿರ್ಬೇಕು ಪುಟಿ. ಅದಕ್ಕೆ ಅದಕ್ಕೆ ನಾನು ಈ ಪ್ಲಾನ್ ಎಲ್ಲ ಮಾಡ್ತಾ ಇರೋದು. ಬಂಗಾರಿ ಸತ್ರು ಚಿಂತೆ ಇಲ್ಲ, ನನಗೆ ಎಮ್ ಎಲ್ ಎ ಸೀಟ್ ಬೇಕು. ಕೇಳಿಸ್ಕೊಂಬಿಟ್ಟ, ಎಲ್ಲ ಕೇಳಿಸ್ಕೊಂಬಿಟ್ಟ. ನಿನ್ನಂತ ತಲೆ ಹಿಡ್ಕ ಈ ಭೂಮಿ ಮೇಲೆ ಬದುಕಿರ್ಬಾರ್ದು. ಕಾಶಿ, ಅನ್ನಾಕ್ ಸಾಕಿದ್ದೀನ ನಾನು, ಬೇಕಾದ್ರೆ ದುಡ್ಡು ಕೊಡ್ತೀನಲ್ಲ. ಅಯ್ಯೋ, ನಿನ್ನ ಅನ್ನ ಹಾಕಿದ ಮನೆ ಕನ್ನ ಹಾಕೋ ನನ್ನ ಮಕ್ಕಳು. ನನ್ನ ದುಃಖ ನನ್ನ ದ್ವೇಷ ಇವ್ರಿಗೆ ಏನು ಅರ್ಥ ಆಗುತ್ತೆ? ನಿನ್ನ ತಡ ಮಾಡಿ ಪ್ರಯೋಜನ. ಮಗ ಅಂತ ಬೆನ್ನು ಚೂರಿ ಹಾಕಿದ್ದಲ್ಲ ಧರ್ಮ, ಎಲ್ರು ಸೇರ್ಕೊಂಡು ಅಮ್ಮನ್ನ ಕೊಂದು ಬಿಟ್ರು. Yeah.
ಆಚೆ ಬರಬಾರ್ದು ಅಂತ ಪದ್ದು ಅವರಪ್ಪ ಪೊಲೀಸರು ಲಂಚ ಕೊಟ್ಟು ನನ್ನ ಮೇಲೆ ಇಲ್ದಿರೋ ಕೇಸ್ ಹಾಕ್ಸಿ ಕೋರ್ಟ್ ಮುಂದೆ ನಿಲ್ಲಿಸ್ದ. ಆದರೆ ಕೋರ್ಟು ನನಗೆ 6 ವರ್ಷ ಜೈಲ್ ಶಿಕ್ಷೆ ಕೊಡ್ತು. ಇನ್ಮೇಲೆ ಯಾವತ್ತೂ ನನ್ನ ಪದ್ದು ನನಗೆ ಸಿಗಲ್ಲ ಅಂತ ಅಂದ್ಕೊಂಡೆ.
ಸಾವು ಕಾರಣ ಆದವ್ರನ್ನ ಯಾರನ್ನೂ ಬಿಡಬೇಡ, ಅಟ್ಟಾಡ್ಸ್ಕೊಂಡು ಸಾಯಿಸೋ. ನಮಸ್ಕಾರ. ಏನ್ರ ಇದೆಲ್ಲ, ಎಷ್ಟ್ ಸಾರಿ ಯಾರ ಆಗ್ತಿರೋ ಗೆದ್ದಿರೋದು ಒಂದ್ಸಾರ್ತಿ ಅಣ್ಣ? ನಿಮ್ಮನ್ ಗೆಲ್ಸಕ್ಕೆ ನಮ್ ಕಾರ್ಯಕರ್ತರು ತುಂಬಾ ಕಷ್ಟಪಟ್ಟಿದ್ದಾರೆ, ನಮ್ಮೆಲ್ಲರಿಗೂ ಏನಾದ್ರೂ ಒಂದ್ ಪೋಸ್ಟ್ ಕೊಡ್ಲೇಬೇಕಣ್ಣ. ಲೇ ಜಗ್ಗ, ಏನ್ ಮಾತಾಡ್ತೀಯ? ನಾನು ನಿಮ್ಮನ್ನೆಲ್ಲ ಮರೆಯೋದ? ಅಟ್ಟ ಹತ್ತಿದ ಮೇಲೆ ಏಣಿ ಒದಿಯೋ ಬುದ್ಧಿ ನನಗಿಲ್ಲ. ನೀವೆಲ್ಲ ನನ್ನ ಗೆಲ್ಸೋದಕ್ಕೆ ಅಣ್ಣ ತಮ್ಮಂದ್ರಿಗಿಂತ ಹೆಚ್ಚು ಕೆಲಸ ಮಾಡಿದಿರಪ್ಪ. ನೀವೇನು ಚಿಂತೆ ಮಾಡಬೇಡಿ, ನಿಮ್ಮೆಲ್ರಿಗೂ ಏನಾದ್ರೂ ಒಂದು ಒಳ್ಳೇದು ಮಾಡೇ ಮಾಡ್ತೀನಿ. ನಮ್ಗೆ ನಿಮ್ಮೇಲೆ ತುಂಬಾ ನಂಬಿಕೆ ಇದೆ, ಮಾಡೇ ಮಾಡ್ತೀರಿ ಅಂತ. ನಾವು ಹೋಗಿ ಬರ್ತೀವಣ. ಒಳ್ಳೇದು, ಒಳ್ಳೇದಾಗ್ಲಿ, ಹೋಗ್ಬಿಟ್ಟು ಬನ್ನಿ. ಹುಟ್ಟಿ, ನಾನು ಅಂದ್ಕೊಂಡಿದ್ದೆಲ್ಲ ಒಂದೊಂದೇ ಆಗ್ತಾ ಇದೆ, ಇನ್ನು ಒಂದೇ ಒಂದು ಬಾಕಿ, ಅದು ನೀನು ಸರ್ ಹೋಗ್ಬಿಟ್ರೆ ಜೀವನ ಸಲೀಸು ನೋಡು. ಅದಕ್ಕೂ ಒಬ್ಬರು ನೋಡ್ಕಿವಿನಿ, ಮುಂಬೈನಾಗ ಅವರಂತೆ ಸ್ಪೆಷಲಿಸ್ಟ್ ಒಬ್ರು, ಅವ್ರನ್ನ ನಾಳೆನೆ ಕರೆಸ್ತಾ ಇದ್ದೀನಿ. ನೀ ಸರ್ ಹೋಗ್ಬಿಟ್ರೆ ನಾನೇ ರಾಜ, ನೀನೇ ರಾಣಿ. ಚಿಂತೆನೆ ಮಾಡ್ಬೇಡ, ಮಲ್ಕೋ. ಎಲ್ಲೋಗಿದ್ದಪ್ಪ ಇಷ್ಟು ದಿವಸ? ಬೇಡಪ್ಪ ಬೇಡ, ನಾನೇನು ಮಾಡಿಲ್ಲ, ನೋಡ್ಬೇಡ, ಬರ್ಬೇಡ ಬರ್ಬೇಡ, ಮುಂದೆ ಬರ್ಬೇಡ. ನಾನು ನಿಮ್ಮ ಅಪ್ಪ ಇದ್ದಂಗೋ. ಮಲ್ಲಿಕಾಪುರ ಲಾಸ್ಟ್ ಸ್ಟಾಪ್ ಅಂತ ತಿಳ್ಕೊಳ್ರಿ.
ಮಗವೇ.